ನಮಸ್ಕಾರ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಪ್ರತಿದಿನ ನಾವು ದಿನ ಬೆಳಗಾದರೆ ಸಾಕು ಮನೆಯಲ್ಲಿರುವಂಥ ಟಿ ವಿ ಫ್ಯಾನ್ ಫ್ರಿಡ್ಜ್ ಎ ಸಿ ಗೀಝರ್ ಇದೆಲ್ಲವೂ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀವಿ ಏನೋ ಸಣ್ಣ ಪುಟ್ಟ ರಿಪೇರ್ ಇದ್ದರೆ ಮಾಡಿಸ್ಬಿಡ್ತೀವಿ ಯಾಕಂದರೆ ಇವೆಲ್ಲ ನಮ್ಮ ನಿತ್ಯ ಬಳಕೆಗೆ ಬೇಕಾಗುವಂಥ ವಸ್ತುಗಳು ಆದರೆ ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸ್ತಾ ಎಲ್ಲೋ ಒಂದು ಕಡೆ ನಾವು ಯಾಕೆ ಅಂದರೆ ನಮಗೋಸ್ಕರ ಒಂದು ಕ್ಷಣವೂ ಬಿಡದೆ ಸದಾ ಮಿಡಿಯುವಂತಹ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವಂಥ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಹೃದಯ ನಮಗೋಸ್ಕರ ಏನಾದರೂ ಹೇಳ್ತಾ ಇದೆಯಾ ಅಂತ ಕೇಳಿಸ್ಕೊಳ್ಳೋದನ್ನು ಮರಿತೀವಿ ಹೌದು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮೆಲ್ಲರ ಹೃದಯದ ಮಾತು ಕೇಳೋಣ ಹೃದಯದ ಬಗ್ಗೆ ಮಾತಾಡೋಣ ಭಾರತದಲ್ಲೇ ಇದ್ದುಕೊಂಡು ಹೃದಯ ಅಪಾರ ಭಾರತೀಯ ಹೃದಯಗಳ ಬಗ್ಗೆ ಕಾಳಜಿ ವಹಿಸಿರುವಂತಹ ಸಹೃದಯ ವ್ಯಕ್ತಿತ್ವ ಸೇವೆಯನ್ನೇ ಮುಡಿಪಾಗಿ ಅಂದರೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವಂತಹ ಸಹೃದಯ ವ್ಯಕ್ತಿತ್ವ ಇವತ್ತು ನಮ್ಮೊಟ್ಟಿಗಿದ್ದಾರೆ ಬಹುಶಃ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಹೇಳ್ಬಹುದು ಯಾಕಂತ ಹೇಳಿದ್ರೆ ಒಂದು ಕಡೆ ಒಂದ್ ನಾಣ್ನುಡಿ ಇದೆ ವಿಶೇಷವಾಗಿ ಸಂಗೀತದಲ್ಲಿ ಲಯ ತಪ್ತು ಅಂತ ಹೇಳಿದ್ರೆ ಸಂಗೀತ ಕೇಳೋದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಒಬ್ಬ ಮನುಷ್ಯನ ಹೃದಯದ ಬಡಿತದ ವೇಗ ಜಾಸ್ತಿ ಆಯ್ತು ಅಂದರೆ ಮೊದಲು ನಿನ್ನ ಡಾಕ್ಟರ್ನ ನೋಡುವಂತ ಅಂದ್ರೆ ಹಾಗೆ ನಮ್ಮ ಹೃದಯದಲ್ಲೂ ಒಂದು ಲಯ ಇದೆ ಆ ಲಯ ಸರಿಯಾಗಿದ್ದಾಗ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಹುಶಃ ಹೃದ್ರೋಗ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಮೂಡಿಸಿದಂತ ವ್ಯಕ್ತಿ ಜೊತೆಲಿದ್ದಾರೆ ಇಡೀ ಅಹ್ ಜರ್ನಿಯನ್ನ ನೋಡಿದಾಗ ಅಥವಾ ಇಡೀ ಪಯಣವನ್ನ ಗಮನಿಸಿದಾಗ ಒಂದು ಲಕ್ಷಕ್ಕೂ ಅಧಿಕ ಶಸ್ತ್ರಚಿಕಿತ್ಸೆ ಮಾಡಿದ್ದಿರ್ಬೋದು ಬಹುಶಃ ನಮ್ಮ ಭಾರತ ಹೆಮ್ಮೆ ಪಡುವ ಕರ್ನಾಟಕ ಹೆಮ್ಮೆ ಪಡುವಂತಹ ಒಂದು ಕಡೆ ಪದ್ಮಶ್ರೀ ಪದ್ಮಭೂಷಣ ಮತ್ತೆ ಕರ್ನಾಟಕ ರತ್ನ ರಾಜ್ಯೋತ್ಸವ ಹೀಗೆ ಎಲ್ಲ ಅತ್ಯುನ್ನತ ಗೌರವಗಳನ್ನ ತೆಗೆದುಕೊಂಡ್ರು ಕೂಡ ನನ್ನ ಕೆಲಸ ಬರೀ ಸೇವೆ ಮಾಡೋ ಕೆಲಸ ಅಂತ ಹೇಳಿ ಎಲ್ಲರಿಗೂ ಕೂಡ ಸುಲಭವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳನ್ನ ಅವ್ರಿಗೆ ತುಂಬಾ ಸುಲಭವಾಗಿ ಮಾಡಿಕೊಡುವಂತ ಒಂದು ದೊಡ್ಡ ಕಂಕಣವನ್ನ ತೊಟ್ಟಿರುವಂತ ಸಾಧಕರು ಅಂದ್ರೆ ನಾನು ಋಷಿ ಅಂತಾನೆ ಹೇಳ್ಬೇಕು ಅಂತ ಋಷಿ ನಮ್ಮೊಟ್ಟಿಗಿದ್ದಾರೆ ಕ್ವಶನ್ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ ಡಾಕ್ಟರ್ ಅಂತ ಹೇಳ್ತೀರಾ ಮತ್ತೆ ಋಷಿ ಅಂತ ಹೇಳ್ತೀರಾ ಏನಪ್ಪಾ ಅಂತ ಗೊಂದಲ ಬಗ್ಗೆ ಸಣ್ಣ ಪರಿಚಯ ಬರೋಣ ಭಾರತೀಯರ ಆರೋಗ್ಯ ರಕ್ಷಣೆಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿ ಲಕ್ಷಾಂತರ ಹೃದಯಗಳಿಗೆ ಮರುಜೀವ ನೀಡಿದ ಹೃದಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಕಿಮ್ಮಿಗೋಳಿಯವರಾದ ಡಾ ದೇವಿಪ್ರಸಾದ್ ಶೆಟ್ಟಿಯವರು ವಿದ್ಯಾರ್ಥಿಯಾಗಿದ್ದಾಗಲೇ ವಿಶ್ವದ ಮೊದಲ ಹೃದಯ ಕಸಿ ಶಸ್ತ್ರಚಿಕಿತ್ಸೆಯ ಬಗ್ಗೆ ತಿಳಿದುಕೊಂಡಾಗ ಹೃದಯ ಶಸ್ತ್ರಚಿಕಿತ್ಸಕರಾಗಲು ನಿರ್ಧರಿಸಿದರು ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ ಎಂಬಿಬಿಎಸ್ ಎಂಎಸ್ ಪೂರೈಸಿದ ಅವರು ಇಂಗ್ಲೆಂಡ್ನ ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ನಲ್ಲಿ ಎಫ್ಆರ್ಸಿಎಸ್ ಪಡೆದರು ಅತ್ಯಾಧುನಿಕ ಆರೋಗ್ಯ ಪರಿಸರದಲ್ಲಿ ಅನುಭವ ಪಡೆದು ಅಧ್ಯಯನ ಪೂರ್ಣಗೊಳಿಸಿದ ನಂತರ ಲಂಡನ್ ಹಾಗೂ ಅಮೆರಿಕದಲ್ಲಿ ಹೃದಯ ಶಸ್ತ್ರಚಿಕಿತ್ಸಕರಾಗಿ ಚಿಕಿತ್ಸಕರಾಗಿ ಕೆಲಸ ಮಾಡಿದರು ಮದರ್ ತೆರೆಸಾ ಅವರಿಗೆ ಹೃದಯಾಘಾತವಾದಾಗ ವೈಯಕ್ತಿಕ ವೈದ್ಯರಾಗಿ ಐದು ವರ್ಷಗಳ ಕಾಲ ಚಿಕಿತ್ಸೆ ನೀಡಿದ್ದಾರೆ ಮುಂದೆ ಕೋಲ್ಕತ್ತಾದ ಬಿಎಂ ಬಿರ್ಲಾ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೊಂದು ದಿನದ ಮಗುವಿಗೆ ಚಿಕಿತ್ಸೆ ನೀಡುವ ಮೂಲಕ ದೇಶದಲ್ಲೇ ಮೊದಲ ನವಜಾತ ಹೃದಯ ಶಸ್ತ್ರಚಿಕಿತ್ಸೆ ನೆರವೇರಿಸಿದ ಹಿರಿಮೆಗೆ ಪಾತ್ರರಾದರು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು ಎರಡು ಸಾವಿರದ ಒಂದರಲ್ಲಿ ನಾರಾಯಣ ಹೃದಯಾಲಯವನ್ನು ಸ್ಥಾಪಿಸಿದರು ನಂತರ ನಾರಾಯಣ ಹೆಲ್ತ್ ಆಗಿ ಮಾರ್ಪಟ್ಟಿತು ಇದು ನಲವತ್ತೇಳು ಆರೋಗ್ಯ ಕೇಂದ್ರಗಳನ್ನು ಹೊಂದಿದ್ದು ಭಾರತದ ಅತಿದೊಡ್ಡ ವೈದ್ಯಕೀಯ ಸಂಸ್ಥೆಯಾಗಿದೆ ವಿದೇಶಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಮಧ್ಯಮ ವರ್ಗದವರು ನಿರಾತಂಕದಿಂದ ಪಡೆಯುವಂತಹ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡಲು ಪಣತೊಟ್ಟ ಡಾ ದೇವಿಪ್ರಸಾದ್ ಶೆಟ್ಟಿಯವರು ಹೃದಯ ಶಸ್ತ್ರಚಿಕಿತ್ಸೆಯ ಹೆನ್ರಿ ಫೋರ್ಡ್ ಎಂದೇ ಗುರುತಿಸಲ್ಪಟ್ಟರು ಒಬ್ಬ ಯಶಸ್ವಿ ಹೃದ್ರೋಗ ತಜ್ಞರಾಗುವುದರ ಜೊತೆಗೆ ಸಮಾಜಕ್ಕೆ ಕೊಡುಗೆಯಾಗಿ ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಾರೆ ಅಷ್ಟೇ ಅಲ್ಲ ಸೂಕ್ಷ್ಮ ಆರೋಗ್ಯ ವಿಮಾ ಯೋಜನೆ ಪರಿಕಲ್ಪನೆಯಲ್ಲಿ ಯಶಸ್ವಿನಿ ಸ್ಕೀಮ್ನ ರೂಪುರೇಷೆಗಳನ್ನು ಸಿದ್ಧಪಡಿಸುವಲ್ಲಿ ಇವರ ಪಾತ್ರ ದೊಡ್ಡದು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು ಆರೋಗ್ಯ ಕ್ಷೇತ್ರಕ್ಕೆ ನೀಡಿದ ಅನನ್ಯ ಕೊಡುಗೆ ಗುರುತಿಸಿ ಎರಡು ಸಾವಿರದ ನಾಲ್ಕರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಹನ್ನೆರಡರಲ್ಲಿ ಪದ್ಮಭೂಷಣ ಕರ್ನಾಟಕ ರತ್ನ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಂದ ಗೌರವಿಸಲಾಗಿದೆ ಭಾರತದ ಹೆಮ್ಮೆಯ ಹೃದ್ರೋಗ ತಜ್ಞರು ಬಿಲಿಯನೇರ್ ಉದ್ಯಮಿ ಹಾಗೂ ಸಮಾಜಮುಖಿ ಜನೋಪಕಾರಿಯಾಗಿರುವ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಈ ವಾರದ ನಮ್ಮ ಅತಿಥಿ ವೀಕ್ಷಕರೇ ನೋಡಿದ್ರಲ್ಲ ಇಂಥ ತಪಸ್ವಿ ಋಷಿ ನಮ್ಮಗಳ ಮಧ್ಯದಲ್ಲಿ ಇದ್ಕೊಂಡು ಹೃದ್ರೋಗ ಕ್ಷೇತ್ರದ ಕ್ರಾಂತಿಯನ್ನು ಮೂಡಿಸಿದ್ದಾರೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರು ಬಹುಶಃ ನಾರಾಯಣ ಹೃದಯಾಲಯ ಅಂದಾಕ್ಷಣ ಆ ಹೆಸರು ನೆನಪಾಗುತ್ತೆ ಆದರೆ ನಾರಾಯಣ ಹೆಲ್ತ್ ಈ ಆರೋಗ್ಯ ಕೇಂದ್ರಗಳ ಸಮೂಹ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ನಮ್ಮಗಳ ಜೊತೆ ಯಾವಾಗಲೂ ಅವರ ಹೆಸರನ್ನ ಕೇಳಿದ್ರೆ ಮತ್ತೊಂದು ಖುಷಿಯಾಗುವ ವಿಚಾರ ಅಂತ ಹೇಳಿದ್ರೆ ದೇವಿಯ ವರ ಪ್ರಸಾದದಿಂದಲೇ ಇಟ್ಟಿದ್ದಾನೆ ಎನ್ನುವಂತ ನಂಬಿಕೆಯ ಜೊತೆಗೆ ಹೆಜ್ಜೆ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರೇ ನಮ್ಗೆ ಬಹಳ ಅಂದ್ರೆ ಬಹಳ ಖುಷಿ ಇದೆ ಜೊತೆ ಕೂತು ಮಾತನಾಡ್ತಾ ಇರೋದು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇರ್ಲಿ ನಮ್ಗೆ ಡಾಕ್ಟ್ರೆ ಸಾಮಾನ್ಯವಾಗಿ ಡಾಕ್ಟರ್ ಅಂದಿದ ತಕ್ಷಣ ನಮ್ಗೆ ಕಣ್ಣಿ ಕಾಣೋ ದೇವರು ಅಂತ ಹೇಳ್ತಾರೆ ಅಹ್ ನನಗೆ ನೀವೊಬ್ಬ ವೈದ್ಯಕೀಯ ಕ್ಷೇತ್ರದ ಕ್ರಾಂತಿಯನ್ನ ಮಾಡಿದ್ರು ಕೂಡ ನಿಮ್ಮ ಪ್ರಕಾರ ನಿಮಗೆ ಅಂತಹ ದಾರಿ ದೀಪವನ್ನು ತೋರಿಸಿದ್ದವರು ಅಂತ ಹೇಳಿ ನಾಪಿಸ್ಕೊಂಡ್ರೆ ಯಾರೆಲ್ಲ ನೆನಪಾಗ್ತಾರೆ ಡಾಕ್ಟ್ರೆ ಕೆಲವು ಪರ್ಟಿಕ್ಯುಲರ್ ಆಗಿ ಜನರದ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಜನರಲಿ ನಾನು ಸಣ್ಣ ಹುಡುಗ ಇದ್ದಾಗ ನಂದು ಪೇರೆಂಟ್ ಐ ಆಮ್ ದಿ ಸೆವೆಂತ್ ಆಫ್ ದಿ ಏತ್ ಆಫ್ ದಿ ನೈನ್ ಚಿಲ್ಡ್ರನ್ ಸೊ ನಾನು ಮಗುವಾಗಿ ಸ್ಕೂಲಿಗೆಲ್ಲ ಹೋಗ್ತಾ ಇದ್ದಾಗ ನನ್ನ ತಂದೆ ಅಮ್ಮ ಎಲ್ಲ ತಂದೆಗೆ ಡಯಾಬಿಟಿಸ್ ಇತ್ತು ಸೊ ಹಿ ವಾಸ್ ಗೋಯಿಂಗ್ ಇನ್ ಅಂಡ್ ಔಟ್ ಆಫ್ ದ ಹಾಸ್ಪಿಟಲ್ ಅಮ್ಮನಿಗೂ ಆಪರೇಷನ್ ಎಲ್ಲ ಆಯಿತು ಸೊ ನಮ್ಮ ಮಕ್ಕಳಿಗೆ ಎಲ್ರಿಗೆ ನಮ್ಮ ಇದರಲ್ಲಿ ಡಾಕ್ಟ್ರ್ ಅಂತ ಹೇಳಿದರೆ ನಮ್ಮ ಪೇರೆಂಟ್ಸನ್ನು ಸೇವ್ ಮಾಡ್ತಾರಂತ ಡಾಕ್ಟರ್ ನಮಗೆ ದೇವರ್ತಾರೆ ಸೊ ಆ ಟೈಮಲ್ಲಿ ಇಟ್ ಈಸ್ ದ ಇನ್ಸ್ಪಿರೇಷನ್ ಫಾರ್ ಮೀ ನನ್ನ ಅಣ್ಣನ ಕೂಡ ಅದೇ ತರ ಡಾಕ್ಟರ್ ಆದ ನಾನು ಕೂಡ ಡಾಕ್ಟರ್ ಆದದ್ದು ಮೇನ್ಲಿ ಬಿಕಾಸ್ ಆಫ್ ದ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಹೌದು ಆದ್ರೆ ನಾನು ದೊಡ್ಡದಾದಾಗ ಐದನೇ ಕ್ಲಾಸ್ ಅಲ್ಲಿ ಎಲ್ಲ ಕಲಿತಾ ಇದ್ದಾಗ ಡಾಕ್ಟರ್ ಕ್ರಿಶ್ಚಿಯನ್ ಬರ್ನ ಫಸ್ಟ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಆ ದಿವಸ ನಮ್ಮ ಟೀಚರ್ ಬಂದು ಹೇಳಿದ್ರು ಇವತ್ತು ಕೇಪ್ ಟೌನ್ ಸೌತ್ ಆಫ್ರಿಕಾದಲ್ಲಿ ಒಬ್ರು ಸರ್ಜನ್ ಒಬ್ಬ ಪೇಶೆಂಟ್ ಇದ್ದು ಸತ್ತೋದವರ ಪೇಶೆಂಟ್ ಇದ್ದು ಹಾರ್ಟ್ ತೆಗೆದು ಇನ್ನೊಬ್ಬರ ಹಾರ್ಟಿಗೆ ಹಾಕಿ ಆ ಪೇಶೆಂಟ್ ಎಲ್ಲ ನಡ್ಕೊಂಡು ಮನೆಯಿಂದ ಮನೆಗೆ ಹೋಗಿದ್ದ ವೆರಿ ಡ್ರಾಮಟೈಸ್ಡ್ ಈವೆಂಟ್ ಅದೆಲ್ಲ ಇಟ್ ವೆರಿ ಇಂಪ್ಯಾಕ್ಟ್ಫುಲ್ ಆ ದಿನ ನಾನು ಎಣಿಸಿದೆ ಐ ಶುಡ್ ಬಿಕಮ್ ಎ ಹಾರ್ಟ್ ಸರ್ಜನ್ ಆಗ ಮತ್ತೆ ಗೊತ್ತಾಯ್ತು ಹಾರ್ಟ್ ಸರ್ಜನ್ ಆಗ್ಬೇಕಿದ್ರೆ ಡಾಕ್ಟರ್ ಆಗ್ಬೇಕಂತ ಆಯ್ತಾದ್ರೆ ಡಾಕ್ಟರ್ ಆಗ ಸರ್ ಅಂದ್ರೆ ಈ ಹೃದಯದ ಮೇಲೆ ಪ್ರೀತಿ ಉಂಟಾಗಿದ್ದಂದ್ರೆ ಎಕ್ಸಾಕ್ಟ್ಲಿ ಹೃದಯ ಅಂದ್ರೆ ಎಲ್ಲರೂ ಮಾತಾಡುವಂತಹ ಮನಸ್ಸು ಬೇರೆ ಹೃದಯವೇ ಬೇರೆ ಇದ್ರ ಬಗ್ಗೆ ತಮ್ಮಲ್ಲಿ ಅಂದ್ರೆ ಯಾವಾಗ ಬಂದಿದ್ದು ಸರ್ ಅಂದ್ರೆ ಎಸೆನ್ಷಿಯಲಿ ಸಣ್ಣದಿಂದಲೇ ಹಾರ್ಟ್ ಅಂತ ಹೇಳಿದ್ರೆ ದ ಗ್ಲಾಮರಸ್ ಪಾರ್ಟ್ ಆಫ್ ದ ಬಾಡಿ ಅಲ್ಲ ಸೊ ಮೆನಿ ಇಸ್ಟು ಈವೆಂಟ್ಸ್ ಹ್ಯಾಪನ್ ಮೇನ್ಲಿ ಇಟ್ಸ್ ಎ ಇನ್ಸ್ಪಿರೇಷನ್ ಫ್ರಮ್ ಡಾಕ್ಟರ್ ಕ್ರಿಶ್ಚನ್ ಬರ್ನಾ ಬಟ್ ಮತ್ತೆ ಓದ್ತಾ ಇದ್ದೆ ನಾನು ಹಾರ್ಟ್ ಅಂದ್ರೆ ಎಂತ ವಿಷಯ ಅಂತ ಸೊ ಅದನ್ನೆಲ್ಲ ಓದ್ಕೊಂಡು ಆಸ್ ದಿ ಟೈಮ್ ಪಾಸ್ ಬೈ ಅದೇ ಎಣಿಸಿದೆ ನಾನು ಹಾರ್ಟ್ ಸರ್ಜನ್ ಆಗ್ಬೇಕಂತ ಒಂದು ಜನರಲ್ ನಾಲೆಡ್ಜ್ ಅನ್ನೋದಾದರೆ ಸಾಮಾನ್ಯರಿಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಒಂದು ಹೃದಯದ ಬಗ್ಗೆ ಕಾಳಜಿ ಅಂತ ಹೇಳಿದ್ರೆ ಯಾವ ರೀತಿಯ ಕಾಳಜಿ ಇಟ್ಕೊಂಡಿರ್ಬೇಕು ಒಬ್ಬ ವ್ಯಕ್ತಿ ಸಿ ಏನು ಸಿ ನಮ್ಮ ಬಾಡಿಯಲ್ಲಿ ಹೃದಯ ಇದೆ ಅಲ್ಲ ಇಟ್ ಈಸ್ ಎ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆರ್ಗನ್ ಅಂದರೆ ಈ ಟ್ವೆಂಟಿ ಫೋರ್ ಅವರ್ಸ್ ಅದು ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಸೊ ಬೇಸಿಕ್ ಥಿಂಗ್ಸ್ ನಾ ಎಲ್ಲ ಮಾಡಿಕೊಂಡ್ರೆ ಹಾರ್ಟ್ ಅನ್ನ ಪ್ರೊಟೆಕ್ಟ್ ಮಾಡಬಹುದು ಒಂದಂತ ಹೇಳಿದ್ರೆ ಈ ವರ್ಸ್ಟ್ ಎನಿಮಿ ಆಫ್ ದಿ ಹಾರ್ಟ್ ಈಸ್ ದ ಟೊಬ್ಯಾಕೊ ಅದು ದಟ್ ಈಸ್ ಸಮಿಂಗ್ ವೆರಿ ಬ್ಯಾಡ್ ದೆನ್ ಅಫ್ಕೋರ್ಸ್ ಓವರ್ ಈಟಿಂಗ್ ವಿತ್ ಬ್ಯಾಡ್ ಫುಡ್ ಜಂಕ್ ಫುಡ್ ಅಂತ ಹೇಳ್ತಾ ಇರಲ್ಲ ಅದನ್ನೆಲ್ಲ ಇಟ್ಕೊಂಡ್ರೆ ದ್ಯಾಟ್ ಎಗೈನ್ ಹ್ಯಾಸ್ ಎ ಬ್ಯಾಡ್ ಇಂಪ್ಯಾಕ್ಟ್ ಆನ್ ದಿ ಹಾರ್ಟ್ ಸೊ ಎಸೆನ್ಷಿಯಲಿ ಡಯಟ್ ಎಲ್ಲ ಕಂಟ್ರೋಲ್ ಮಾಡಿ ಮತ್ತೆ ಎಸೆನ್ಷಿಯಲಿ ಎಲ್ಲ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇರಬೇಕು ಹಾರ್ಟ್ ನೀವು ಎಕ್ಸಸೈಸ್ ಮಾಡಿದಷ್ಟೇ ಅದರ ಪ್ರೊಟೆಕ್ಷನ್ ಮೆಕ್ಯಾನಿಸಮ್ ಕೂಡ ಜಾಸ್ತಿ ಆಗುತ್ತಾ ಬರುತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಹಾರ್ಟಲ್ಲಿ ಪ್ರೊಟೆಕ್ಷನ್ ಮೆಕನಿಸಮ್ ಬಿಲ್ಡ್ ಆಗೋದಿಲ್ಲ ಸೊ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ನೀವು ದಿವಸಕ್ಕೆ ಹತ್ತು ಸಾವಿರ ಸ್ಟೆಪ್ಸ್ ನಡೆದ್ರೆ ಟೆನ್ ಥೌಸಂಡ್ ಸ್ಟೆಪ್ಸ್ ನಿಮ್ಮ ಬಾಡಿಯಲ್ಲಿ ಹಾರ್ಟ್ ಮೇಲೆ ಇಟ್ ಆಸ್ ಎ ಮ್ಯಾಜಿಕಲ್ ಇಂಪ್ಯಾಕ್ಟ್ ಹೌದು ದಟ್ ಇಸ್ ಇಂಪ್ಯಾಕ್ಟ್ ನೀವು ಜೋರಾಗಿ ನಡೆಯುವ ಅಗತ್ಯ ಇಲ್ಲ ಸೊ ಸಿಂಪಲ್ ಅಡ್ವೈಸ್ ಅಂತ ಹೇಳಿದ್ರೆ ನೀವು ಮೊಬೈಲ್ ಫೋನ್ ಅಲ್ಲಿ ಮಾತಾಡುವಾಗ ಒಂದು ಇಯರ್ ಫೋನ್ ಹಾಕಿ ನಡೆದ್ರೆ ಯು ವಿಲ್ ಗೆಟ್ ಎಕ್ಸ್ಟ್ರಾ ಒನ್ ಅವರ್ ಆಫ್ ವಾಕ್ ಇಫ್ ಯು ಆಕ್ಚುಲಿ ಮೋಸ್ಟ್ ಪೀಪಲ್ ಇಡೀ ದಿವಸದಲ್ಲಿ ಒನ್ ಅವರ್ ಫೋನ್ ಅಲ್ಲಿ ಮಾತಾಡ್ತಾರೆ ಸೊ ಸುಮ್ಮನೆ ಕೂತ್ಕೊಂಡು ಚೇರ್ ಮೇಲೆ ಮಾತಾಡೋದ್ರ ಬದಲು ಕಿವಿಗೆ ಇದನ್ನು ಹಾಕಿ ಮಾತಾಡಿದ್ರೆ ಯು ವಿಲ್ ಬಿ ಏಬಲ್ ಟು ವಾಕ್ ಎಕ್ಸ್ಟ್ರಾ ಒನ್ ಅವರ್ ದಟ್ ಈಸ್ ಎ ಅದು ಫಿನಾಮಿನಲ್ ಬೆನಿಫಿಟ್ ಇರ್ತದೆ ಹಾರ್ಟಿಗೆ ಮತ್ತೆಲ್ಲ ಯಂಗ್ಸ್ಟರ್ಸ್ ಹೇಳ್ತಾರೆ ಕಾಡಿಯೋ ಅಂತ ಸಿಕ್ಕಾಪಟ್ಟೆ ಜೋರಾಗಿ ಇದನ್ನೆಲ್ಲ ಮಾಡ್ತಾರೆಲ್ಲ ಕಾಡಿಯೋ ಇಸ್ ನಾಟ್ ಗುಡ್ ಫಾರ್ ದಿ ಹಾರ್ಟ್ Heart rate mm -hmm. na regular exercise, regular exercise, 150, 170, 180. It doesn't help. So, essentially, and more than anything else, you should be very philosophical and spiritual. Mm. Not, I'm not saying you should be religious, yeah. but you should believe in God. That is a very powerful tool. Uh, ಫಾರ್ ಡಾಕ್ಟರ್ ನಿಜ ಯಾಕಂದ್ರೆ ಈಗ ಹೃದಯದ ಬಗ್ಗೆ ಮಾತಾಡ್ತಾ ಇರುವಾಗ ಎಷ್ಟೋ ಜನರ ಒಂದು ಸುದ್ದಿಗಳನ್ನ ಕೇಳ್ತೀವಿ ಜಿಮ್ ಅಲ್ಲಿ ಇದ್ದವ್ರೆ ಸಡನ್ ಆಗಿ ಕಾಡಿಯಕ್ಕೆ ಅರೆಸ್ಟ್ ಆಗುತ್ತೆ ಜೀವ ಹೋಗ್ಬಿಡುತ್ತೆ ಅನ್ನುವಂಥದ್ದು ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಮೊದಲು ನಮ್ಮ ಹೃದಯ ಅದಕ್ಕೆ ರೆಡಿ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ನಾವು ಕೇಳ್ತಾ ಇರ್ತೇವೆ ಸಡನ್ ಆಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ನೀವು ಯಾರದ್ದು ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದಾರ ಅವರೆಲ್ಲ ಹತ್ತು ವರ್ಷದ ಹಿಂದೆ ಅವರ ಹಾರ್ಟ್ ಅಲ್ಲಿ ಪ್ರಿವೆಂಟಿವ್ ಚೆಕ್ಅಪ್ ಅಂತ ಪ್ರಿವೆಂಟಿವ್ ಚೆಕ್ಅಪ್ ವೆರಿ ಸಿಂಪಲ್ ಒಂದು ಇ ಸಿ ಜಿ ಒಂದು ಎಕೋ ಕಾರ್ಡಿಯೋಗ್ರಾಮ್ ಮತ್ತೆ ಇಫ್ ರಿಕ್ವೈರ್ಡ್ ಎ ಸಿ ಟಿ ಸ್ಕ್ಯಾನ್ ಆಫ್ ದಿ ಹಾರ್ಟ್ ಇಷ್ಟು ಮಾಡಿದ್ರೆ ಅವರದ್ದು ಎಲ್ಲ ಸಡನ್ ಕಾರ್ಡಿಯಾಕ್ಅರೆಸ್ಟ್ ಇತ್ತಲ್ಲ ಹ್ಯಾವ್ ಬಿನ್ ಪ್ರಿವೆಂಟೆಡ್ ನಾರ್ಮಲ್ ಹಾರ್ಟ್ ಇದೆ ಅಲ್ಲ ಇಟ್ ನೆವರ್ ವರ್ಚುಲಿ ನೆವರ್ ಫೇಲ್ಸ್ ಯಾರಾದ್ರೂ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ದೇ ಹ್ಯಾಡ್ ಎ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಮೊದಲಿದ್ದ ಒಂದು ಕಾಯಿಲೆ ಇತ್ತು ಅವರಿಗೆ ಗೊತ್ತಾಗಿಲ್ಲ ಎಲ್ಲ ಹಾರ್ಟ್ ಕಾಯಿಲೆ ಇದೆ ಇಲ್ಲ ಅದನ್ನ ನೀವು ಸಿಂಪಲ್ ಪರೀಕ್ಷೆ ಮಾಡಿದ್ರೆ ಈಗ ಬೆಂಗಳೂರಲ್ಲಿ ಯಾವ ರೋಡಿಗೆ ಹೋದ್ರೂ ಇಂಥ ಫೆಸಿಲಿಟಿ ಇದೆ ನೀವು ಮಾಡಿದ್ರೆ ದೀನ್ಟಿಸಿಪೇಟ್ ಒಂದ್ ಹತ್ತು ವರ್ಷದ ಹಿಂದೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಹೀಗೆ ಇದೆ ಅಂತ ಸರ್ ಹಾಗಾದ್ರೆ ಇದಕ್ಕೊಂದು ಅಂದ್ರೆ ನಿರ್ದಿಷ್ಟ ಏಜ್ ಗ್ರೂಪ್ ಈ ಏಜ್ ಇಂದ ಆರಂಭಿಸಬೇಕು ಈ ಪ್ರತಿ ವರ್ಷದ ಎಕ್ಸಾಮಿನೇಷನ್ಸ್ ಆಗಿರಬಹುದು ಅಥವಾ ಹೀಗೆ ಸಜೆಸ್ಟ್ ಮಾಡಬಹುದಾ ಡಾಕ್ಟರ್ ಅಂದ್ರೆ ಯಾವಾಗ ಶುರು ಮಾಡಬೇಕು ಅಂದ್ರೆ ಸೆಲ್ಫ್ ಈ ಎಲ್ಲ ಟೆಸ್ಟ್ ಗಳು ತಗೋಬೇಕು ಅಂತ ಶ್ವೇತ ನಮ್ ಜನರ ಮನಸ್ಸಲ್ಲಿ ಹೌ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಹೌ ಫಿಟ್ ಯು ಫೀಲ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಹೌ ಫಿಟ್ ಯೋರ್ ಎಸ್ ಯಾರನ್ನಾದ್ರೂ ಒಳ್ಳೆ ಅಥ್ಲೆಟಿಕ್ ಆಗಿ ಬಾರಿ ಆಕ್ಟಿವ್ ಆಗಿ ಜಿಮ್ ಅಲ್ಲಿ ಓಡಾಡ್ತಾ ಇರ್ತಾರೆ ಅವರು ಫಿಟ್ ಅಂತ ಹೇಳ್ತಾರೆ ಆದ್ರೆ ಫಿಟ್ ಅಂತ ಅದಕ್ಕಿಂತ ಮುಂಚೆ ಅವರೊಂದು ಪ್ರಿವೆಂಟಿವ್ ಚೆಕ್ಅಪ್ ಮಾಡಿಸ್ಕೊಳ್ಬೇಕು ಇದನ್ನೆಲ್ಲ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದೆಲ್ಲ ಕರೆಕ್ಟ್ ಇದ್ರೆ ದೆನ್ ಹೀ ಎ ಫಿಟ್ ಪರ್ಸನ್ ಏನು ಮೌಂಟ್ ಎವರೆಸ್ಟ್ ಗೆಲ್ಲ ಹತ್ತಿದ್ದಾರೆ ಅವ್ರು ಫಿಟ್ ಪರ್ಸನ್ ಅಂತ ಹೇಳಿದ್ರೆ ಮೆಡಿಕಲಿ ಸ್ಪೀಕಿಂಗ್ ಹೇಳಿಕ್ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪರ್ಸೆಂಟ್ ಆಫ್ ದ ಇದ್ದಾರಲ್ಲ ಪೇಶೆಂಟ್ ಹಾರ್ಟ್ ಬ್ಲಾಕೇಜ್ ಇದ್ದವರಿಗೆ ದೇ ಹ್ಯಾವ್ ನೋ ಇಟ್ ಈಸ್ ಕಾಲ್ಡ್ ಸೈಲೆಂಟ್ ಇಸ್ಕೀಮಿಯಾ ಎಸ್ಪೆಷಲಿ ಇಫ್ ಯು ಆರ್ ಡಯಾಬಿಟಿಕ್ಸ್ ಇಫ್ ದೇ ಆರ್ ಡಯಾಬಿಟಿಕ್ಸ್ ಸೊ ಸೈಲೆಂಟ್ ಇಸ್ಕೀಮಿಯಾದವರು ಟ್ರೆಡ್ಮಿ ಮೇಲೆ ಓಡ್ಕೊಂಡ್ರೆ ಇರ್ತಾರೆ ಸಿಕ್ಕಾಪಟ್ಟೆ ಇದ್ರ ಕೆಲಸ ಇದು ಎಕ್ಸರ್ಸೈಸ್ ಮಾಡ್ತಾರೆ ಆದರೆ ಸಡನ್ ಆಗಿ ಹಾರ್ಟ್ ನಿಂತ್ಕೊಳ್ಬಹುದು ಅದಕ್ಕೆ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ ಸೊ ಯಾವ ಕಾಯಿಲೆ ಇರಲಿ ಹಾರ್ಟ್ ಆಗಿರಲಿ ಕ್ಯಾನ್ಸರ್ ಆಗಿರಲಿ ಏ ಬ್ರೆಡ್ಫುಲ್ ಡಿಸೀಸಸ್ ಇದೆ ಅಲ್ಲ ಅರ್ಲಿ ಸ್ಟೇಜ್ ಅಲ್ಲಿ ಅದು ಏನೂ ನಿಮಗೆ ನೋವು ಕೊಡೋದಿಲ್ಲ ಏನು ತೊಂದರೆನೂ ಕೊಡೋದಿಲ್ಲ ಆ ಸ್ಥಿತಿಯಲ್ಲಿ ನೀವು ಅದನ್ನು ಡಯಾಗ್ನೋಸ್ ಮಾಡಿದರೆ ವಿ ಕ್ಯಾನ್ ಕ್ಯೂರ್ ಯು ಐ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್ ಇವತ್ತು ಬೆಂಗಳೂರಲ್ಲಿ ದೆರ್ ಆರ್ ಫ್ಯೂ ಥೌಸಂಡ್ ಯಂಗ್ ವಿಮೆನ್ ವಿತ್ ಬ್ರೆಸ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಅರ್ಲಿ ಸ್ಟೇಜ್ ಬ್ರೆಸ್ಟ್ ಏನ್ ಜಸ್ಟ್ ಬೈ ಎ ಎ ಟ್ರೈನ್ಡ್ ಡಾಕ್ಟರ್ ಆರ್ ನರ್ಸ್ ಅವರು ಆದ್ರೆ ಅವೇರ್ನೆಸ್ ಇಲ್ಲ ಇನ್ ಕ್ಯಾನ್ಸರ್ನೆ ಒಂದು ಫ್ಯೂ ಯಂಗ್ ಪೀಪಲ್ ವಿತ್ ವೆರಿ ಸೀರಿಯಸ್ ಹಾರ್ಟ್ ಪ್ರಾಬ್ಲಮ್ ಅವರೆಲ್ಲ ಓಡಾಡ್ ಜಿಮ್ ಅಲ್ಲಿ ಹೋದ್ರೆ ಜಂಪಿಂಗ್ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಸಡನ್ ಆಗಿ ಕೊಲ್ಯಾಪ್ಸ್ ಆಗ್ತಾರೆ ಬಿಕಾಸ್ ದೇ ಆಲ್ ಹಾವಿ ಸೊ ಎಲ್ಲ ಯಾರು ಎಕ್ಸ್ ಎಕ್ಸ್ಟ್ರೀಮ್ ಎಕ್ಸರ್ಸೈಸ್ ಮಾಡುವವರು ಇಲ್ದಿದ್ರೆ ಪೀಪಲ್ ಪಾಸ್ ಏಜ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಅಟ್ ಲೀಸ್ಟ್ ಒನ್ಸ್ ಇನ್ ಫ್ಯೂ ಇಯರ್ಸ್ ಈ ಸಿಂಪಲ್ ಪರಿಚಯ ಮಾಡಿಸ್ಕೊಡ್ಬೇಕು ಇಟ್ ಈಸ್ ಪೇನ್ಲೆಸ್ ಇಟ್ ಕ್ಯಾನ್ ಬಿ ಡನ್ ಇನ್ ಒನ್ ಆರ್ ಟೂ ಅವರ್ಸ್ ಇಟ್ಸ್ ಪಾಸಿಬಲ್ ಇ ಆದರೆ ನಮ್ಮ ಕಲ್ಚರ್ ಇದೆ ಅಲ್ಲ ನಮ್ಮ ಕಲ್ಚರ್ ಈಸ್ ಸಚ್ ದ್ಯಾಟ್ ಡಾಕ್ಟರ್ನ ನೋಡ್ಬೇಕು ಏನಾದ್ರು ತೊಂದರೆ ಇದ್ರೆ ಮಾತ್ರ ತೊಂದರೆ ಇಲ್ದಿದ್ರೆ ಡಾಕ್ಟರ್ನ ನೋಡಬೇಡಿ ಯಾಕಂತ ಡಾಕ್ಟರ್ ಏನಾದ್ರೂ ಒಂದು ಫೈಂಡ್ ಮಾಡಿ ನಿಮ್ಗೆ ಮತ್ತೆ ಸುಮ್ಮನೆ ಎಲ್ಲ ಡಯಾಗ್ನೋಸಿಸ್ಬೇಕು ಜನರಲ್ಲಿ ತುಂಬಾ ತಕ್ಷಣ ಇಷ್ಟೊಂದು ಟೆಸ್ಟ್ ಗಳು ಹೇಳ್ಬಿಡ್ತಾರೆ ಡಾಕ್ಟರ್ ಹತ್ರ ಹೋಗಿ ಬಿಚ್ ಮಾತಾಡೋದೇ ಇಲ್ಲ ಅಂದ್ರೆ ಹೋಗೋದೇ ಇಲ್ಲ ಮುಂಚೆ ಅದು ಒಂದ್ ಸಮಸ್ಯೆ ಇದೆ ಡಾಕ್ಟ್ರೆ ಈಗ ನಿಮ್ಮನ್ನ ನೋಡಿದ ತಕ್ಷಣ ಅಂದ್ರೆ ಯಾವ್ದೇ ವೈದ್ಯರನ್ನ ನೋಡಿದ ತಕ್ಷಣ ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುವಂತ ದೇವ್ರು ಅಂತ ಹೇಳ್ತಾರೆ ಯಾಕಂದ್ರೆ ಮತ್ತೊಂದು ಮರು ಹುಟ್ಟನ್ನ ಕೊಡುವಂಥವ್ರು ನೀವು ಅಂತ ಹೇಳ್ತಾರೆ ಅದಲ್ಲದೆ ಯಾವುದೇ ಒಂದು ಇನ್ಸಿಡೆಂಟ್ ಗಳನ್ನ ನೋಡ್ಬೇಕಾದ್ರೆ ಕಡೆಗೆ ಏನಂತ ಹೇಳಿದ್ರೆ ಪೇಷೆಂಟಿನ ಕಡೆಯವ್ರಿಗೆ ಹೇಳೋದು ದೇವರಿದ್ದಾನೆ ಅಂತ ಹೇಳ್ತಾರೆ ಆದ್ರೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ದೇವ್ರ ಬಗ್ಗೆ ಎಷ್ಟು ಅಪಾರವಾದಂತ ಗೌರವ ಇಟ್ಕೊಂಡಿದ್ದಾರೆ ಯಾಕಂದ್ರೆ ನೀವು ಪ್ರತಿದಿನ ಹಾಸ್ಪಿಟಲ್ ನ ಒಳಗಡೆ ಬಂದ್ರೆ ಕಟೀಲು ದುರ್ಗಾ ಪರಮೇಶ್ವರ್ಗೆ ಒಂದ್ ನಮಸ್ಕಾರ ಮಾಡಿ ಒಂದು ಆರ್ತಿ ಮಾಡಿ ಅದ ಎಷ್ಟೇ ಸರ್ಜರಿಸ್ ಇರ್ಲಿ ಎಷ್ಟೇ ಪೇಷಂಟ್ಸ್ ಇರ್ಲಿ ಇದೆಲ್ಲವನ್ನೂ ಮಾಡ್ತೀರಾ ಏನ್ ಹೇಳ್ತೀರಿ ಡಾಕ್ಟರ್ ನೋಡಿ ನಾನು ದಿವ್ಸ ಆಪ್ರೇಷನ್ ದಿವಸಕ್ಕೆ ದಿನ ಮಾಡ್ತಾ ಇರ್ತೇವೆ ನಾವೆಲ್ಲ ಸರ್ಜನ್ಸ್ ಉಟ್ಕೊಂಡು ಕೆಲವೊಮ್ಮೆ ಈ ಪೇಶಂಟ್ಸ್ ಇದ್ದಾರಲ್ಲ ಅವರಿಗೆ ಸೀರಿಯಸ್ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಂಥವರಿಗೆ ಬದುಕುವ ಚಾನ್ಸೇ ಇಲ್ಲ ಅಂತ ಪೇಷಂಟ್ಗೆ ನಾವು ಆಪರೇಷನ್ ಮಾಡ್ತೇವೆ ಮೋಸ್ಟ್ ಆಫ್ ದ ಟೈಮ್ ಐದು ದಿವಸ ನಾಲ್ಕು ದಿವಸಲ್ಲೇ ದೇ ವಿಲ್ ವಾಕ್ಔಟ್ ಆಫ್ ದ ಹಾಸ್ಪಿಟಲ್ ಇಟ್ಸ್ ವಾಚ ಲೈಕ್ ಮಿರಕ್ ಅದೇ ತರ ಸ್ಟ್ರೇಟ್ ಫಾರ್ವರ್ಡ್ ಆಪರೇಷನ್ ದರ್ ಈಸ್ ನೋ ಕ್ವಶನ್ ಆಫ್ ಪೇಷಂಟ್ ಏನು ಕಾಂಪ್ಲಿಕೇಶನ್ ಆಗುವ ಚಾನ್ಸೇ ಇಲ್ಲ ಅಂತವರು ದೇ ಕ್ಯಾನ್ ಲರ್ನ್ ಇನ್ ಟ್ರಬಲ್ ಅಂಡ್ ದೇ ಕ್ಯಾನ್ ಡೈ ದೆನ್ ಯಾರು ಡಿಸೈಡ್ ಮಾಡೋದು ಯಾರು ಬದುಕ್ತಾರೆ ಯಾರು ಬದುಕೋದಿಲ್ಲ ಅಂತ ಸೊ ನಾವು ಸರ್ಜನ್ಸ್ ಎಲ್ಲ ಪೇಶೆಂಟ್ ಖಾಲಿ ಬಿಟ್ಟು ಇಲ್ಲ ಟಚ್ ಮಾಡಿ ಹೇಳ್ತಾರೆ ನೀವು ಡಾಕ್ಟರ್ ಅಂತ ನಮಗೆ ನೆಗಾಲ್ಡಿಗ್ ಬರ್ತದೆ ನಾವು ಡಾಕ್ಟರ್ ಅಂತ ಅಂದರೆ ಎಸೆನ್ಷಿಯಲಿ ಅದನ್ನೆಲ್ಲ ಡಿಸೈಡ್ ಮಾಡೋರು ದೇವರು ಸೊ ನಮ್ಮ ಕೈಯಲ್ಲಿ ವಿ ಆರ್ ಓನ್ಲಿ ಎ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ನಮ್ಮ ಕೈಯಲ್ಲಿ ನಾವು ಫಾರ್ಸೆಪ್ಸ್ ನೀಡ್ ಹೋಲ್ಡರ್ನ ಇಟ್ಕೊಂಡು ಆಪ್ರೇಷನ್ ಮಾಡ್ತಾ ಇದ್ದೇವೆ ಅದು ನನ್ನ ಇದೆ ಸೊ ಐ ಆಮ್ ದಿ ಇನ್ಸ್ಟ್ರೂಮೆಂಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ಸೊ ಹಾಗೆ ನಾವು ಎಣಿಸಿದರೆ ದೆನ್ ಯು ವಿಲ್ ಬಿ ಇನ್ ರೈಟ್ ಫ್ರೇಮ್ ಆಫ್ ಮೈಂಡ್

ಇಡೀ ವಿಶ್ವವೇ ತಿರುಗಿ ನೋಡೋ ರೀತಿನಲ್ಲಿ ಮೂರು ನ್ಯಾಷನಲ್ ಆರ್ಗನೈಸೇಷನ್ಸ್ ಸ್ಥಾಪನೆ ಮಾಡುವಂತ ಒಂದು ದೊಡ್ಡ ನಿರ್ಧಾರಗಳನ್ನು ತಗೊಳ್ತೀರಾ ಐ ಥಿಂಕ್ ಪ್ರಾಬಲಿ ಇದನ್ನ ಯಾರು ತುಂಬಾ ಜನ ಗೊತ್ತೇ ಇಲ್ಲ ಈ ವಿಚಾರಗಳು ಸೊ ಅದು ಇವತ್ತು ಕೂಡ ಆ ನ್ಯಾಷನಲ್ ಆರ್ಗನೈಜೇಷನ್ಸ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂದ್ರೆ ಇಂತಹ ಆಲೋಚನೆಗಳು ಅಂದರೆ ಆರೋಗ್ಯ ಕ್ಷೇತ್ರಕ್ಕೆ ಈ ಥರದ್ದು ಮಾಡಬೇಕು ಅನ್ನುವಂತ ನಿಲುವುಗಳನ್ನು ನಿಮ್ಮ ಮನಸ್ಸೊಳಗಡೆ ಹೇಗೆ ಬಂತು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಅಂತಲ್ಲ ನೀವು ಇಡೀ ಪ್ರಪಂಚದ್ದು ಚೆಕ್ ಮಾಡಿದರೆ ಈ ಸೆಕೆಂಡ್ರಿ ಲೆವೆಲ್ ಹೆಲ್ತ್ ಕೇರ್ ಮತ್ತೆ ಸ್ಟರ್ಷರಿ ಲೆವೆಲ್ ಹೆಲ್ತ್ ಕೇರ್ ಅಂತ ಬರೀ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನರಿಗೆ ಸಿಗ್ತದೆ ಏಯ್ಟಿ ಪರ್ಸೆಂಟ್ ಜನರಿಗೆ ದೇ ಕ್ಯಾನ್ ನಾಟ್ ಡ್ರೀಮ್ ಆಫ್ ಗೆಟಿಂಗ್ ಹಾರ್ಟ್ ಆಪರೇಷನ್ ಅದು ಇದೆಲ್ಲ ಮಾಡುವ ಚಾನ್ಸಸ್ ಇಲ್ಲ ಆದರೆ ಎಣಿಸ್ತೇವೆ ಅಂತ ಹೇಳಿದ್ರೆ ಓಕೆ ನನ್ನ ಕೈಯಲ್ಲಿ ಇಷ್ಟೇ ಮಾಡ್ಲಿಕ್ಕೆ ಆಗುತ್ತೆ ವಾಟೆವರ್ ಕೈಯಿಂದ ಅಂತ ಬಟ್ ವಿ ಡೋಂಟ್ ಥಿಂಕ್ ಬಿಯಾಂಡ್ ಸೊ ನಮ್ದೆಲ್ಲ ಈಗ ಎಲ್ಲ ಬೆಸ್ಟ್ ಥಿಂಗ್ ವಾಟ್ ವಿ ಎಂಜಾಯ್ ಎನ್ ಕೈನಾಗುತ್ತೆ ಮಾಡಿದ್ದೇನೆ ಟುಡೇ ನಮ್ಮಂತವರೇ ಸೊ ಅದಕ್ಕಾಗಿ ನಾವು ಎಣಿಸ್ತಾ ಇರ್ತೇವೆ ಸ್ವಲ್ಪ ಎಕ್ಸ್ಟ್ರಾ ಮೈಲ್ ಹೋಗಿ ಸ್ವಲ್ಪ ಕೆಲಸ ಮಾಡಿದ್ರೆ ಚೇಂಜ್ ಮಾಡಬಹುದು ಅಂತ ಲೈಕ್ ಕರ್ನಾಟಕದಲ್ಲಿ ನಾವೆಲ್ಲ ಒಟ್ಟು ಸೇರಿ ಒಂದು ಯಶಸ್ವಿನಿ ಅಂತ ಕರ್ನಾಟಕ ಸರ್ಕಾರದ ಒಟ್ಟಿಗೆ ಮಾಡಿದೆ ಹನ್ನೆರಡು ವರ್ಷದಲ್ಲಿ ನಿಯರ್ಲಿ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಪೇಶೆಂಟ್ಸಿಗೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಟ್ರೀಟ್ಮೆಂಟ್ ಸಿಕ್ ಸರ್ಜರಿ ವೇರಿಯಸ್ ಸರ್ಜರೀಸ್ ಎಲ್ಲ ಆಲ್ ಅವರೆಲ್ಲ ಫಾರ್ಮರ್ಸ್ ಕೋಪ್ರೇಟಿವ್ ಸೊಸೈಟಿ ಮೆಂಬರ್ಸ್ ಎಲ್ಲ ಒಂದೂವರೆ ಲಕ್ಷ ಜನರಿಗೆ ಹಾರ್ಟಿದ ಟ್ರೀಟ್ಮೆಂಟ್ ಆಯ್ತು ಬರೀ ಐದು ರೂಪಾಯಿ ಕೊಟ್ಟದ್ದು ಐದು ರೂಪಾಯಿ ಪರ್ ಮಂತ್ ಫೈವ್ ರುಪೀಸ್ ಪರ್ ಮಂತ್ ಸೊ ಇದೆಲ್ಲ ಇದೆಲ್ಲ ಇಂಥದ್ದೆಲ್ಲ ನನ್ನಾಗಿ ನಾನಾಗಲಿ ಬೇರೆಯವರೆಲ್ಲ ಮಾಡ್ತಾರಲ್ಲ ಅದು ವ್ಯಕ್ತಿಯ ಕೆಪೆಸ್ ಕೆಪಾಸಿಟಿಯಿಂದಾಗಿ ಅಲ್ಲ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಮೀ ಇಟ್ ಈಸ್ ದ ಪವರ್ ಆಫ್ ಪರ್ಪಸ್ ನೀವು ಯಾಕಾಗಿ ಕೆಲಸ ಮಾಡ್ತಾ ಇದ್ದೀರ ಅಂತ ಸೊ ಇಫ್ ದ ಪರ್ಪಸ್ ಈಸ್ ಸಮಥಿಂಗ್ ಗ್ರೇಟ್ ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಮಿಲಿಯನ್ಸ್ ಆಫ್ ಪೀಪಲ್ ಎಲ್ಲ ಫೋರ್ಸಸ್ ಎಲ್ಲ ಒಟ್ಟಾಗಿ ಅದು ಸಕ್ಸೀಡ್ ಆಗುವವರೆಗೆ ಆಗುತ್ತೆ ಬಟ್ ದೇ ವಿಲ್ ಸೇ ಓ ಹಿ ಡಿಡ್ ಇಟ್ ಆರ್ ಹಿ ಡಿಡ್ ಇಟ್ ಬಟ್ ದೇ ಆರ್ ಓನ್ಲಿ ಟೂಲ್ಸ್ ತಾವಿರುವಂಥ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ದುಡ್ಡು ಅನ್ನೋದಾದರೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ ಅನ್ನೋಂಥದ್ದು ತಾವು ಹೇಳಿದಾಗೆ ಡಾಕ್ಟರ್ ಆಗಬೇಕು ಅಂದರೆ ಎಷ್ಟೋ ಜನ ಡಾಕ್ಟರ್ ಆಗಬೇಕು ಅಂತ ಬಯಸ್ತಾ ಇರ್ತಾರೆ ಬಟ್ ಮೆರಿಟ್ ಸೀಟ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿರ್ಬೋದು ಅಲ್ಲಿಂದ ಮುಂದೆ ಭಾರತದಲ್ಲಿ ವೈದ್ಯರಿಗೆ ಅಂದರೆ ವೈದ್ಯರು ಯಾಕೆ ಬೇರೆ ದೇಶದಲ್ಲಿ ಹೋಗಿ ನಮ್ಮ ಭಾರತೀಯ ವೈದ್ಯರು ಅಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತ ಕೇಳಿದಾಗ ಅಗೈನ್ ಕಮ್ಸ್ ಸ್ಯಾಲ್ರಿ ಸ್ಯಾಲ್ರಿ ಅನ್ನೋದ್ರಲ್ಲಿ ಸೊ ಪ್ರತಿಯೊಂದು ಹಂತದಲ್ಲಿ ಒಂದು ಆರ್ಗನೈಸೇಷನ್ ಮಾಡಬೇಕು ಅಂದಾಗ ಆರ್ಥಿಕತೆ ಒಂದು ದುಡ್ಡಿನ ಬಗ್ಗೆ ಏನು ಹೇಳ್ತೀರಿ ಡಾಕ್ಟರ್ ಈ ಕ್ಷೇತ್ರದಲ್ಲಿ ಸಿ ದಿ ಮನಿ ಇಸ್ ಲೈಕ್ ಆಕ್ಸಿಜನ್ ವಿದೌಟ್ ಆಕ್ಸಿಜನ್ ಯು ಡೋಂಟ್ ಲಿವ್ ಫಾರ್ ಮೋರ್ ದೆನ್ ಫೈವ್ ಮಿನಿಟ್ಸ್ ಸೊ ಹಣ ಇದೆ ಅಲ್ಲ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಮೊದಲಿಂದಲೂ ಎಣಿಸ್ತಾ ಇದ್ದೇವು ಚಾರಿಟಿ ಇಸ್ ನಾಟ್ ಸ್ಕೇಲೆಬಲ್ ಗುಡ್ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಆರ್ ಸ್ಕೇಲೆಬಲ್ ಅಂತ ಸೊ ನಾವು ಫ್ರೀಯಾಗಿ ಕೊಟ್ಟರೆ ಜನ್ ದರ್ ಈಸ್ ಎ ಲಿಮಿಟ್ ಟು ವಿಚ್ ಯು ಕ್ಯಾನ್ ಡೂ ಬಟ್ ಯು ನೀವು ಅದರ ಕಾಸ್ಟ್ ಕಡಿಮೆ ಮಾಡಿ ಎಫಿಷಿಯಂಟಾಗಿ ಮ್ಯಾನೇಜ್ ಮಾಡಿದರೆ ಮಿಲಿಯನ್ಸ್ ಆಫ್ ಜನರಿಗೆ ಬೆನಿಫಿಟ್ ಸಿಗ್ತದೆ ಸೊ ಮನಿ ಈಸ್ ಎ ವೆರಿ ಇಂಪಾರ್ಟೆಂಟ್ ಇಶ್ಯೂ ನೋ ಡೌಟ್ ಆದರೆ ಬ್ಯೂಟಿ ಆಫ್ ಅವರ್ ಕಂಟ್ರಿ ಇದೆಯಲ್ಲ ನಮ್ಮದು ದೇಶದ್ದು ಇಟ್ಸ್ ಎನ್ ಅಮೇಝಿಂಗ್ ಕಂಟ್ರಿ ಈ ಈಗ ಬಿಕಾ ನಂದು ಬಿಲೀಫ್ ಅಂತ ಹೇಳಿದರೆ ಇಂಡಿಯಾ ಇದೆ ಅಲ್ಲ ಇಂಡಿಯಾ ವಿಲ್ ಬಿಕಮ್ ಪ್ರಪಂಚದಲ್ಲಿ ವಿಲ್ ಬಿಕಮ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಪ್ರೂವ್ ಡಿಸೋಸಿಯೇಟ್ ಹೆಲ್ತ್ ಕೇರ್ ಫ್ರಾಮ್ ಆಫ್ಲೂಯನ್ಸ್ ಫ್ರಾಮ್ ವೆಲ್ತ್ ಅಂತ ಹೇಳಿದ್ರೆ ಎಲ್ಲ ದೇಶದಲ್ಲಿ ನೋಡಿದರೆ ದೇಶ ರಿಚ್ ಇದ್ರೆ ಎಲ್ಲ ಜನರಿಗೆ ಹೆಲ್ತ್ ಕೇರ್ ಸಿಗುತ್ತೆ ಫ್ಯಾಮಿಲಿಯವರು ರಿಚ್ ಇದ್ರೆ ಎಲ್ರಿಗೆ ಸಿಗುತ್ತೆ ಆದ್ರೆ ಇಂಡಿಯಾ ಇದೆ ಅಲ್ಲ ಇಂಡಿಯಾ ವಿಲ್ ಪ್ರೂವ್ ನಮ್ಮ ದೇಶದ ವೆಲ್ತ್ ಇರಲಿ ಫ್ಯಾಮಿಲಿ ವೆಲ್ತಿಗೂ ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಅವರಿಗೆ ಸಿಗುತ್ತಲ್ಲ ಅದಕ್ಕೂ ಸಂಬಂಧನೇ ಇಲ್ಲ ನೀವೀಗ ನೋಡಿ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ನಮಗೆ ಮೊದಲು ರೇಡಿಯೋ ಅಂತ ಇರಲಿಲ್ಲ ಆಮೇಲೆ ಕಲರ್ ಟಿ ವಿ ಬಂತು ವಿತ್ ಫೈವ್ ಹಂಡ್ರೆಡ್ ಚಾನಲ್ಸ್ ಇಪ್ಪತ್ತೈದು ವರ್ಷದಲ್ಲಿ ಬೇರೆ ದೇಶದಲ್ಲೆಲ್ಲ ಐವತ್ತು ವರ್ಷ ಅರವತ್ತು ವರ್ಷ ಎಲ್ಲ ತಗೊಂಡಿತ್ತು ಊರಲ್ಲಿ ಫೋನೇ ಇರಲಿಲ್ಲ ಅದನ್ನು ಬಿಟ್ಟು ಟ್ವೆಂಟಿ ಇಯರ್ಸ್ ಅಲ್ಲಿ ಮೊಬೈಲ್ ಫೋನ್ ಬಂದು ಎಲ್ರಿಗೂ ನಾವು ಎಣಿಸ್ತಾ ಇರ್ತೇವೆ ಸಿ ವಿ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ ನಾವು ಕೇಮನ್ ಐಲ್ಯಾಂಡ್ ಅಲ್ಲಿ ಆಸ್ಪತ್ರೆ ಮ್ಯಾನೇಜ್ ಮಾಡ್ತಾ ಇದ್ದೇವೆ ದಟ್ ಈಸ್ ಕನ್ಸಿಡರ್ಡ್ ಆಸ್ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಲ್ಲಿ ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ಗೆ ಫೋನಲ್ಲಿ ಡೇಟಾ ಇಲ್ಲ ಅವರಿಗೆ ಇಂಟರ್ನೆಟ್ ಇಲ್ಲ ಬರೇ ಫೋನ್ ಅಲ್ಲಿ ಮಾತಾಡಬಹುದು ಅಂದರೆ ಡೇಟಾ ಇಸ್ ಸೋ ಎಕ್ಸ್ಪೆನ್ಸಿವ್ ಆದ್ರೆ ನಮ್ಮ ದೇಶದಲ್ಲಿ ಇವರು ಬೇಡವರು ಕೂಡ ಫೋನ್ ಅಲ್ಲಿ ಡೇಟಾ ಇದ್ದು ಪಿಕ್ಚರ್ ನೋಡ್ತಾ ಇರ್ತಾರೆ ರೈಟ್ ಸೊ ಅದೇ ತರ ನಮ್ ದೇಶ ಇದೆ ಅಲ್ಲ ಹೆಲ್ತ್ ಕೇರ್ ಕೂಡ ಅದೇ ತರ ಆಗುತ್ತೆ ವಿದಿನ್ ಫೈವ್ ಟು ಏಟ್ ಇಯರ್ಸ್ ಟೆನ್ ಇಯರ್ಸ್ ಇದೆ ಅಲ್ಲ ಎಲ್ರಿಗೂ ಎಂತ ಟೈಪ್ ಅವರಿಗೆ ಹೆಲ್ತ್ ಕೇರ್ ಬೇಕಿದ ದಟ್ ವಿಲ್ ವಿಲ್ ಗೆಟ್ ಇಟ್ ಅಟ್ ಎ ಪ್ರೈಸ್ ವಾಟ್ ದೇ ಕ್ಯಾನ್ ಅಫೋರ್ಡ್ ಯಾಕಂತ ಹೇಳಿದ್ರೆ ಎಲ್ರಿಗೂ ಒಂದು ಹೆಲ್ತ್ ಇನ್ಶೂರೆನ್ಸ್ ತರ ಸಿಗುತ್ತೆ ಎಫೋರ್ಡೆಬಲ್ ಹೆಲ್ತ್ ಇನ್ಶೂರೆನ್ಸ್ ಆದ್ರೆ ಮತ್ತೆ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಎಲ್ರಿಗೂ ಹೆಲ್ತ್ ಕೇರ್ಗೆ ಆಕ್ಸೆಸ್ ಸಿಗುತ್ತೆ ಅಂಡ್ ಅವು ಅದೆಲ್ಲ ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಎಲ್ಲ ತಗೊಳೋದಿಲ್ಲ ವಿದಿನ್ ಫೈವ್ ಟು ಟೆನ್ ಇಯರ್ಸ್ ಟೈಮ್ ಆಗುತ್ತೆ ಡಾಕ್ಟರ್ ಈಗ ನೀವು ಪ್ರತಿದಿನ ಒಂದು ಮೂವತ್ತರಿಂದ ಮೂವತ್ತೈದು ಸರ್ಜರಿ ಮಾಡ್ತೀರಾ ಅಂತ ಹೇಳಿದ್ರೆ ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಇರೋ ಇಪ್ಪತ್ನಾಲ್ಕ್ ಗಂಟೆನಲ್ಲಿ ಆ್ಯಂಡ್ ಹೆಂಗೆ ನೀವು ನಿಮ್ಮನ್ನ ಅಲಾಟ್ ಮಾಡ್ಕೊಳ್ತೀರಾ ಒಂದ್ ಕಡೆ ಪೇಷೆಂಟ್ಸ್ನ ನೋಡೋದು ಈ ಥರದ್ದೆಲ್ಲ ಸೊ ನಿಮ್ಮ ಆರಂಭಿಕ ದಿನದ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಪ್ಪತ್ತೊಂದು ದಿನದ ಮೂವತ್ತು ದಿನ ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿದ ದೊಡ್ಡ ನ್ಯೂಸ್ ಆಗುತ್ತೆ ಸರ್ ದ್ಯಾಟ್ ಮೂಮೆಂಟ್ಸ್ ನಾ ನೆನ್ಪಿಸ್ಕೊಳೋದಾದ್ರೆ ಡಾಕ್ಟರ್ ಸಿ ನಮ್ ಪ್ರೊಫೆಷನ್ ಇದೆ ಅಲ್ಲ ಇಟ್ಸ್ ಎ ವೆರಿ ಫ್ಯಾಸಿನೇಟಿಂಗ್ ಪ್ರೊಫೆಷನ್ ಯಾಕಂತ ಹೇಳಿದ್ರೆ

ಡಾಕ್ಟ್ರದ್ದು ಲೈಫ್ ಇದೆ ಅಲ್ಲ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ ನಾನು ಐ ವಿಲ್ ಗಿವ್ ಯು ಎಕ್ಸಾಂಪಲ್ ಈಗ ಸಣ್ಣ ಮಗು ಹಾರ್ಡ್ಲಿ ಒನ್ ಮಂತ್ ಟೂ ಮಂತ್ ಬ್ಲೂ ಆಗಿರುತ್ತೆ ಕಂಪ್ಲೀಟ್ಲಿ ಡಾರ್ಕ್ ಕಪ್ಪು ಥರ ಆಗಿ ಕಲರ್ ಎಲ್ಲ ಚೇಂಜ್ ಆಗಿ ಪ್ಯೂರ್ ಇಂಪ್ಯೂರ್ ಬ್ಲಡ್ ಎಲ್ಲ ಮಿಕ್ಸ್ ಆಗಿ ತೊಂದರೆಯಲ್ಲಿ ಅಂಥ ಮಗುನ ನಾವು ಓಟಿಗೆ ಕರ್ಕೊಂಡು ಹೋಗ್ತೇವೆ ಆಪ್ರೇಷನ್ ಮಾಡಿ ಫೋರ್ ತ್ರೀ ಅವರ್ಸ್ ಫೋರ್ ಅವರ್ಸಲ್ಲಿ ಆಪರೇಷನ್ ಆಗುತ್ತೆ ಮಗುನ ತಂದು ಐ ಸಿ ಗೆ ತರ್ತೇವೆ ದೆನ್ ಆಮೇಲೆ ಮಗು ಅಮ್ಮನ ಕರೆದು ನೋಡಮ್ಮ ನಿನ್ನ ಮಗು ಅಮ್ಮ ಮಗುನ ನೋಡಿ ಫಸ್ಟ್ ರಿಯಾಕ್ಷನ್ ಈಸ್ ಇದು ನನ್ನ ಮಗು ಅಲ್ವ ದೆನ್ ಯು ಟ್ರೈ ಟು ಇಟ್ ಈಸ್ ಯುವರ್ ಬೇಬಿ ದೆನ್ ಶಿ ವುಡ್ ಸೇ ಈ ವಾಸ್ ವೆರಿ ಬ್ಲೂ ಬಿಫೋರ್ ವಾಸ್ ವೆರಿ ಡಾರ್ಕ್ ಈಸ್ ಲುಕಿಂಗ್ ಪಿಂಕ್ ಸೊ ನಾವು ಹೇಳ್ತೇವೆ ಅದು ಆಪರೇಷನ್ ಮುಂಚೆ ಆ ಒಂದು ಕಲರ್ ಆಗಿ ಡಾರ್ಕ್ ಬ್ಲೂ ಆಗಿದ್ದ ಹಾರ್ಟಿನ ತೊಂದರೆ ಆಗಿ ಹೀಗೆಲ್ಲ ಕರೆಕ್ಟ್ ಮಾಡಿ ಹೀಗೆ ಪಿಂಕ್ ಆಗಿದ್ದಾನೆ ಮತ್ತೆ ಮೆಲ್ಲ ಟಚ್ ಮಾಡಿ ಎಲ್ಲ ಅವನು ಹಾಗೇನೆ ಇರ್ತಾನಾ ಲೈಫ್ ಲಾಂಗ್ ಎಸ್ ಎಸ್ ಹಾಗೇನೆ ಇರ್ತಾನ ಇನ್ ಫೋರ್ ಅವರ್ಸ್ ನೀವು ಅವರ ಕಂಪ್ಲೀಟ್ ಮಗುದ್ದು ಫ್ಯೂಚರನ್ನೇ ಚೇಂಜ್ ಮಾಡಿಬಿಟ್ಟಿದಿರಿ ನಾಟ್ ಓನ್ಲಿ ದ ಚಾಯ್ನ್ ದ ಹೋಲ್ ಫ್ಯಾಮಿಲಿ ನನಗೆ ಸೊ ಅಂದ್ರೆ ಈ ಕೆಲವು ಮೋಸ್ಟ್ ಆಫ್ ದ ಟೈಮ್ ಇಂಥ ಮಕ್ಕಳು ಸಿಕ್ಕಪಟ್ಟ ಮಿಸ್ಕ್ಯಾರೇಜ್ ಆಗಿ ಎಲ್ಲ ತೊಂದರೆ ಆಗಿ ಅವ್ರು ಸ್ಟ್ರಗಲ್ ಮಾಡಿ ಒಂದು ಮಗು ಬರುತ್ತೆ ಮತ್ತೆ ಒಂದು ಮೂಮೆಂಟ್ ಹಾಟ್ ತೊಂದರೆ ಇದೆ ಅಂತ ಹೇಳಿದ್ರೆ ಅವ್ರದ್ದು ಕಂಪ್ಲೀಟ್ ಶಾರ್ಟರ್ ಆಯ್ತು ಡ್ರೀಮ್ ಆಮೇಲೆ ಯು ಚೇಂಜ್ ಇಟ್ ಸೊ ಯು ಹ್ಯಾವ್ ಚೇಂಜ್ ದರ್ ಲೈಫ್ ಸೊ ನೋ ಪ್ರೊಫೆಷನಲ್ಲಿ ಈ ಪ್ರಪಂಚದಲ್ಲಿ ಯಾವ ಪ್ರೊಫೆಷನಲ್ಲೂ ಫೋರ್ ಯು ಟ್ರಾನ್ಸ್ಫಾರ್ಮ್ ಲೈಫ್ ದಿಸ್ ಒನ್ ಪ್ರೊಫೆಷನ್ ವೇರ್ ಯು ಡಾಕ್ಟರ್ ಮತ್ತೊಂದು ಹೋದ್ರೆ ಆಗ್ಲೇ ಬಹುಶಃ ಒಂದು ನಾರಾಯಣ ಹೃದಯಾಲಯ ಸ್ಥಾಪನೆ ಆಗೋದಕ್ಕೂ ಮೊದಲು ಹೃದಯ ಸಂಬಂಧಿ ಕಾಯಿಲೆ ಬಂದ್ರೆ ಅದರ ಒಂದು ವೆಚ್ಚವನ್ನ ಭರಿಸಬೇಕು ಅಂದ್ರೆ ಮತ್ತಷ್ಟು ಅಂದ್ರೆ ದೊಡ್ಡ ಕೆಲಸ ಅದು ಆದರೆ ಇವತ್ತು ಹೇಗಿದೆ ಅಂದ್ರೆ ಅಷ್ಟೊಂದ್ರೆ ತಂತ್ರಜ್ಞಾನ ಆಗಿರಬಹುದು ಒಂದು ಕೈಗೆಟುಕುವ ದರದಲ್ಲಿ ಮಧ್ಯಮ ವರ್ಗದವರು ಕೂಡ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ ಆದರೆ ತಾವು ಯು ಎಸ್ ಯು ಕಿ ಎಲ್ಲವನ್ನ ಸಾಕ್ಷೀಕರಿಸಿದ್ರೆ ಅಲ್ಲಿ ಹೇಗಿರುತ್ತೆ ಒಂದು ಇಡೀ ಸಿಸ್ಟಮ್ ಆಗಿರಬಹುದು ಇಲ್ಲಿ ಅಳವಡಿಸೋದಕ್ಕೆ ಈಗ ಪ್ರೆಸೆಂಟ್ ತಂತ್ರಜ್ಞಾನದ ಬಗ್ಗೆ ಹೇಳೋದಾದ್ರೆ ಅಡ್ವಾಂಟೇಜ್ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ನಮ್ದು ಒನ್ ಬಿಲಿಯನ್ ಒನ್ ಬಿಲಿಯನ್ ಪಾಪ್ಯುಲೇಷನ್ ಇದೆ ಸೊ ನೀವು ದೊಡ್ಡ ಆಸ್ಪತ್ರೆ ಕ್ರಿಯೇಟ್ ಮಾಡಿದ್ರೆ ಬೈ ಇಕಾನಮಿ ಆಫ್ ಸ್ಕೇಲ್ ಅಂತ ಇಕಾನಮಿ ಆಫ್ ಸ್ಕೇಲ್ ಅಂತ ಹೇಳಿದ್ರೆ ಈಗ ಇಂಡಿಯಾದಲ್ಲಿ ಅಬೌಟ್ ಟು ಹಾರ್ಟ್ ಸರ್ಜರಿ ಆಗ್ತದೆ ಇದೆ ಅಲ್ಲ ಅದು ನಮ್ಮ ಆಸ್ಪತ್ರೆಯಲ್ಲಿ ಆಗೋದು ಬೇರೆ ಬೇರೆ ಸ್ಟೇಟಲ್ಲಿ ನಮ್ದು ಆಸ್ಪತ್ರೆ ಇದೆ ನಾವೊಂದು ಫೋರ್ಟೀನ್ ಸಿಕ್ಸ್ಟೀನ್ ಪರ್ಸೆಂಟ್ ಹಾರ್ಟ್ ಸರ್ಜರಿ ಮಾಡಿದ್ರೆ ಈ ಎಲ್ಲ ಹಾರ್ಟ್ ವ್ಯಾಲ್ ಸೇಲ್ ಮಾಡೋರು ಸ್ಟೆಂಟ್ ಸ್ಟೇಲ್ ಮಾಡೋರು ಅವರೆಲ್ಲ ನಿಮ್ಗೆ ಡಿಫ್ರೆಂಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಸೊ ಯು ಹ್ಯಾವ್ ಎ ಅಡ್ವಾಂಟೇಜ್ ಆಫ್ ಸ್ಕೇಲ್ ಆಮೇಲೆ ಇಡೀ ದಿನ ಬರೀ ಹಾರ್ಟೇ ಆಪರೇಷನ್ ಮಾಡ್ತಾ ಇದ್ರೆ ನಿಮ್ಮ ರಿಸಲ್ಟ್ಸ್ ವಿಲ್ ಗೆಟ್ ಬೆಟರ್ ಅಷ್ಟು ದಿನ ಬೆಳಿಗ್ಗೆಯಿಂದ ನಮ್ಮ ಡಾಕ್ಟ್ ಸರ್ಜನ್ಸ್ ಎಲ್ಲ ನಮ್ಮಲ್ಲಿ ಒಬ್ಬ ತರ್ಟಿ ಸರ್ಜನ್ಸ್ ಇದ್ದಾರೆ ಇಲ್ಲಿ ಒಟ್ಟು ಸೇರಿ ನಾವು ಅಷ್ಟು ಆಪರೇಷನ್ ಮಾಡ್ತೇವೆ ಸೊ ಅವರು ಸಿಕ್ಸ್ ಡೇಸ್ ಎ ವೀಕ್ ದಿನ ಆಪರೇಷನ್ ಮಾಡ್ತಾ ಇರ್ತಾರೆ ಸೊ ಆಪರೇಷನ್ ಮಾಡಿದಾಗೆ ದೇ ರಿಸಲ್ಟ್ಸ್ ವಿಲ್ ಗೆಟ್ ಬೆಟರ್ ರಿಕವರಿ ಇಸ್ ಮಚ್ ಫಾಸ್ಟ್ ಸೊ ಎಸೆನ್ಶಿಯಲಿ ಬಿಕಾಸ್ ಆಫ್ ದಿ ಶಿಯರ್ ನಂಬರ್ ಇದೆ ಅಲ್ಲ ಅದ್ರಿಂದಾಗಿ ಕಾಸ್ಟ್ ಕಡಿಮೆ ಆಗುತ್ತೆ ರಿಸಲ್ಟ್ಸ್ ಕೂಡ ಬೆಟರ್ ಆಗುತ್ತೆ ಮತ್ತೆ ನೀವು ಒಂದ್ಸಲ ಒಂದು ಫ್ಯಾಮಿಲಿ ಮೆಂಬರ್ ಅಲ್ಲಿ ಒಬ್ಬರು ಆಪರೇಷನ್ ಮಾಡಿದ್ರೆ ರಿಲೇಟಿವ್ಸ್ ಅವರು ಎಲ್ಲ ಬರ್ತಾ ಇರ್ತಾರೆ ಸೊ ಇಟ್ಸ್ ಲೈಕ್ ದಿ 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 ವರ್ಚುವಲ್ ಸೈಕಲ್ ಅಂತ ಹೇಳ್ತೇವೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅಂತ ಹೇಳಿದ್ರೆ ಒಂದ್ ಕಡೆ ಅಂದ್ರೆ ತುಂಬಾ ಕೈಗೆಟುಕುವ ದರದ ಶಸ್ತ್ರಚಿಕಿತ್ಸೆಗಳು ಅಲ್ಲಿಗೆ ಹೋದ್ರೆ ಸಿಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಬಟ್ ಹಿ ಹಿಮ್ಸೆಲ್ಫ್ ಇಸ್ ಎ ಟೆಕ್ನೋ ಫ್ರೀಕ್ ಅಂತ ಹೇಳ್ತಾರೆ ಬಿಕಾಸ್ ಯಾವುದೇ ತಂತ್ರಜ್ಞಾನಗಳು ಬಂದರೂ ಕೂಡ ಅದನ್ನ ಅಳವಡಿಸಿ ರೋಗಿಗಳಿಗೆ ಬರುವಂತಹವರಿಗೆ ಇನ್ನೊಂದಷ್ಟು ಒಳ್ಳೆ ರೀತಿಯಲ್ಲಿ ಚಿಕಿತ್ಸೆಗಳನ್ನ ಕೊಡೋಕೆ ಸಾಧ್ಯ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಹೋಗ್ತೀರಾ ಸರ್ ನಾವು ನಮ್ದು ಬಿಲೀಫ್ ಅಂತ ಹೇಳಿದ್ರೆ ಟೆಕ್ನಾಲಜಿ ಇದೆ ಅಲ್ಲ ಟೆಕ್ನಾಲಜಿ ಗಿವ್ಸ್ ದ ರಿಚ್ ಪೀಪಲ್ ವಾಟ್ ದೇ ಆಲ್ವೇಸ್ ಹ್ಯಾಡ್ ಇನ್ ಎ ಬೆಟರ್ ಫಾರ್ಮ್ ಬಟ್ ಟೆಕ್ನಾಲಜಿ ವಿಲ್ ಗಿವ್ ದ ಪುಯರ್ ಪೀಪಲ್ ವಾಟ್ ದೇ ಕ್ಯಾನ್ ನೆವರ್ ಡ್ರೀಮ್ ಆಫ್ ಹ್ಯಾಡಿ ಸೊ ನೀವು ನೋಡಿದೀರ ಟೆಕ್ನಾಲಜಿಯಲ್ಲೆಲ್ಲ ಈಗ ಎಂಟರ್ಟೈನ್ಮೆಂಟ್ ಯು ಪಿ ಐ ಪೇಮೆಂಟ್ ಮಾಡ್ತಾ ಇದ್ದೀರ ಸೊ ಎಸೆನ್ಶಿಯಲಿ ಇಟ್ ದ ಲೈಫ್ ಆಫ್ ಇಟ್ ಎವ್ರಿಥಿಂಗ್ ವಾಟ್ ವಿ ಹೆಲ್ತ್ ಕೇರ್ ಇದೆ ಅಲ್ಲ ಇದ್ರಲ್ಲಿ ಸಾಫ್ಟ್ವೇರ್ ಟೆಕ್ನಾಲಜಿ ಇದೆ ಅಲ್ಲ ದಟ್ ವಿಲ್ ಬಿ ಎ ಹ್ಯೂಜ್ ಫೋರ್ಸ್ ಫಾರ್ ಡೆಮಾಕ್ರಟೈಸಿಂಗ್ ಹೆಲ್ತ್ ಕೇರ್ ಈ ನಮ್ದು

ಆಸ್ಪತ್ರೆಗೆ ಬರೋದಿಂತ ಮುಂಚೆನೆ ನಾನು ಬೆಳಿಗ್ಗೆ ಫೋರ್ ತರ್ಟಿಗೆ ಹೇಳ್ತೇನೆ ಫಸ್ಟ್ ಥಿಂಗ್ ನಾನು ಮಾಡೋದು ನಂದು ಐ ಸಿ ಯು ರೌಂಡ್ಸ್ ಮಾಡ್ತೇನೆ ನಾನು ಮನೇಲಿ ಕೂತ್ಕೊಂಡು ಒಂದು ಕಪ್ ಆಫ್ ಟೀ ಇಟ್ಕೊಂಡು ನಾನು ಎಲ್ಲ ಪೇಶೆಂಟ್ ರಿಪೋರ್ಟ್ ನೋಡಿ ಆ ಪೇಶೆಂಟ್ ಮುಖ ನೋಡ್ಬೋದು ಅವ್ರ ರಿಪೋರ್ಟ್ ಮತ್ತೆ ಇನ್ಸ್ಟ್ರಕ್ಷನ್ ಕೂಡ ಕೊಡ್ಬೋದು ಮನೆಯಲ್ಲೇ ಕೂತ್ಕೊಂಡು ಸೊ ನಾನು ಯಾವ ಪಾರ್ಟ್ ಆಫ್ ದ ವರ್ಲ್ಡ್ ಅಲ್ಲಿ ಐ ಕ್ಯಾನ್ ಡೂ ದ ಐ ಸಿ ಯು ರೌಂಡ್ಸ್ ದಟ್ ಇಸ್ ಅ ಟೆಕ್ನಾಲಜಿ ಅದನ್ನೆಲ್ಲ ನಮ್ ಬ್ಯಾಂಗ್ಳೂರ್ ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಇರುವುದು ಒಂದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಈ ದೇಶದಲ್ಲಿ ಈ ಸಿಟಿಯಲ್ಲಿ ಬ್ರಿಲಿಯಂಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಅವರಿಗೆ ನೀವು ಬರೇ ಹೇಳ್ಬೇಕು ಇದು ನಂದು ಪ್ರಾಬ್ಲಮ್ ನೀನ್ ಸೊಲ್ಯೂಷನ್ ಕೊಡ ಅಂತ ಇನ್ ಫ್ಯೂ ಡೇಸ್ ದೇ ಕಮ್ ಅಪ್ ಇನ್ ಬ್ರಿಲಿಯಂಟ್ ಸೊಲ್ಯೂಷನ್ ಈಗ ಈ ಸೊಲ್ಯೂಷನ್ ನಾವು ಇಲ್ಲಿ ಟೆಕ್ನಾಲಜಿ ಡೆವಲಪ್ ಮಾಡಿದ್ದು ಇಟ್ ಈಸ್ ಫಾರ್ ಫಾರ್ ಎ ಆಫ್ ವಾಟ್ ಈಸ್ ಅವೈಲೇಬಲ್ ಎನಿವೇರ್ ಇನ್ ದ ವರ್ಲ್ಡ್ ಅವರ್ ಟೀಮ್ ಹ್ಯಾಸ್ ಆಫ್ ಕೋರ್ಸ್ ವಿ ವರ್ಕ್ ಫಾರ್ ನಿಯರ್ಲಿ ಟ್ವೆಂಟಿ ಇಯರ್ಸ್ ಆದರೆ ದಟ್ ಈಸ್ ದ ಕೈಂಡ್ ಆಫ್ ಎ ಟೂಲ್ ಸೊ ಆಲ್ ದೀಸ್ ಟೆಕ್ನಾಲಜೀಸ್ ವಿಲ್ ಮೇಕ್ ಹೆಲ್ತ್ ಕೇರ್ ಸೇಫ್ ಸೇಫರ್ ಫಾರ್ ದಿ ಪೇಷಂಟ್ಸ್ ಆಮೇಲೆ ಇನ್ನು ಮುಂದೆ ಇದೆ ಅಲ್ಲ ಮೋಸ್ಟ್ ಪೇಷಂಟ್ಸ್ ವಿಲ್ ಸಿ ಡಾಕ್ಟರ್ಸ್ ಆನ್ಲೈನ್ ಆನ್ಲೈನ್ ಅಂತ ಹೇಳಿದ್ರೆ ನೀವೊಂದು ಪ್ರಿವೆಂಟಿವ್ ಚೆಕ್ಅಪ್ ಮಾಡಿ ನಿಮ್ದು ರಿಪೋರ್ಟ್ಸ್ ಎಲ್ಲ ಫೋನಲ್ಲಿ ಇರುತ್ತೆ ನೀವು ಡಾಕ್ಟರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಡಾಕ್ಟರು ಕೂಡ ನಿಮ್ಮ ರಿಪೋರ್ಟ್ ನೋಡಬಹುದು ದೆನ್ ದೇ ವಿಲ್ ಬಿ ಇನ್ ಎ ವೆರಿ ಗುಡ್ ಪೊಸಿಷನ್ ಟು ಅಡ್ವೈಸ್ ಯು ಸೊ ಎಸೆನ್ಶಿಯಲಿ ನೀವು ಹೆಲ್ತ್ ಕೇರ್ ಅಂತ ಹೇಳಿದರೆ ಆಲೋಚನೆ ಮಾಡುವ ಅಗತ್ಯ ಇಲ್ಲ ಇನ್ ದ ನಿಯರ್ ಫ್ಯೂಚರ್ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ನೀವು ಬರೇ ಫೋನ್ ಟ್ಯಾಪ್ ಮಾಡಿದರೆ ಆಸ್ಪತ್ರೆ ನಿಮ್ದು ವಿಚವ ಹಾಸ್ಪಿಟಲ್ ಯು ಆರ್ ಕನೆಕ್ಟೆಡ್ ನರ್ಸ್ ವಿಲ್ ಕಮ್ ಆನ್ ಲೈನ್ ಅವಳು ಆನ್ಲೈನ್ ಬಂದಾಗ ಅವಳಿಗೆ ಡೀಟೇಲ್ ಇದೆ ನಿಮ್ಮ ಫುಲ್ ರಿಪೋರ್ಟ್ ಟೂ ಓ ಕ್ಲಾಕ್ ಐಟ್ ನೈಟ್ ಈಗ ಟೂ ಓ ಕ್ಲಾಕ್ ಹೊಟ್ಟೆ ನೋವು ನೀವು ಯಾರಿಗೆ ಫೋನ್ ಮಾಡ್ತೀರಾ ಯು ಆರ್ ಹೆಲ್ಪ್ಲೆಸ್ ಜನರಲಿ ಜನರು ಎಣಿಸ್ತಾರೆ ನಾನು ಬೆಳಿಗ್ಗೆ ಹೋಗಿ ಕ್ವೈಟ್ ಕಂಡೀಷನ್ ಲೈಕ್ ಎ ಬ್ರೈನ್ ಸ್ಟ್ರೋಕ್ ಅದೆಲ್ಲ ನೀವು ಬೆಳಿಗ್ಗೆವರೆಗೆ ಕಾದ್ರೆ ನೀವು ಆ ಗೋಲ್ಡನ್ ಪೀರಿಯಡ್ ಅನ್ನ ಮಿಸ್ ಮಾಡಿದ್ರೆ ಸೊ ನೀವು ಡಾಕ್ಟರ್ನ ಇದೆ ನರ್ಸ್ ಅನ್ನ ಇಫ್ ಯು ಕ್ಯಾನ್ ಸಿ ದಿನಿ ಆಫ್ ಅವರು ಅಡ್ವೈಸ್ ಮಾಡ್ತಾರೆ ಸೀರಿಯಸ್ ಕಂಡೀಷನ್ ಇದೆ ಸಿಂಪಲ್ ಕಂಡೀಷನ್ ದೆನ್ ಯು ಕ್ಯಾನ್ ಸ್ಲೀಪ್ ಅಂಡ್ ಮ್ಯಾನೇಜ್ ಅಂಡ್ ನೆಕ್ಸ್ಟ್ ಡೇ ಬೇಕಾದ್ರೆ ಡಾಕ್ಟರ್ ನೋಡಬಹುದು ಅಂತ ಫೆಸಿಲಿಟಿ ಎಲ್ಲ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಫ್ರಿಕ್ಷನ್ ಇದೆ ಅಲ್ಲ ಡಾಕ್ಟರ್ ನೋಡಬಹುದು ಅಂತ ಹೇಳಿದೆ ಈಗ ಯಂಗ್ ಪೀಪಲ್ ವಿತ್ ಲಿಟಲ್ ಚೈಲ್ಡ್ ಮಗುಗೆ ಕೋಲ್ಡ್ ಕಾಫ್ ಆಯ್ತು ಡಾಕ್ಟರ್ ನೋಡ್ಬೇಕಂತ ದಟ್ ಮೀನ್ಸ್ ಅವರು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ದಿನ ಮತ್ತೆ ಮಗುನ ಡ್ರೆಸ್ ಮಾಡಿಕೊಂಡು ಸಿಕ್ ಚೈಲ್ಡ್ ಅನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಟ್ಕೊಂಡು ಬಾರಿ ಕಷ್ಟ ಇದೆ ಅದ್ರ ಬದಲು ಪಿಡಿಯಾಟ್ರಿಷಿಯನ್ ವಿಲ್ ಕಮ್ ಆನ್ ಲೈನ್ ಮಗು ನೋಡಬಹುದು ಮಗುದು ಥ್ರೋಟ್ ಎಕ್ಸಾಮಿನ್ ಮಾಡಬಹುದು ಮಗುದು ಕಣ್ಣು ನೋಡಬಹುದು ಎಲ್ಲ ಮಾಡಬಹುದು ಫೋನ್ ಅಲ್ಲಿ ಸೊ ದ ಹೋಲ್ ಎಕ್ಸ್ಪೀರಿಯನ್ಸ್ ಚೇಂಜಸ್ ಅದೆಲ್ಲ ಮಾಡಿದ್ರೆ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಜನರು ಸುಮ್ಮನೆ ಓಕೆ ತೊಂದರೆ ಇದೆ ನಾನು ಒಂದಿನ ರಜೆ ತಗೊಂಡು ಹೋಗ್ತೇನೆ ಹಾಗೆ ಡಿಲೇ ಮಾಡೋದಿಲ್ಲ ಕರೆಕ್ಟ್ ಸೊ ಮೋಸ್ಟ್ ಡಿಸೀಸಸ್ ಎಲ್ಲ ಅರ್ಲಿ ಸ್ಟೇಜ್ ಅಲ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಮೋಸ್ಟ್ ಡಿಸೀಸಸ್ ಕ್ಯಾನ್ ಬಿ ಕ್ಯೂರ್ ದಟ್ ವಿಲ್ ಹ್ಯಾಪನ್ ಇನ್ ಇಂಡಿಯಾ ವೆರಿ ಫಾಸ್ಟ್ ಓಕೆ ಡಾಕ್ಟರ್ ನಿಜ ಅಂದ್ರೆ ಇದು ಕನ್ಸಲ್ಟೇಷನ್ ಹಂತದಲ್ಲಿ ಈ ತರ ಆದ್ರೆ ಅದರ ಪೂರಕವಾಗಿ ಓಟಿಯಲ್ಲೂ ಕೂಡ ರೊಬೋಟಿಕ್ ಸರ್ಜರೀಸ್ ಬಂದಿರೋದು ಇದು ಯಾವ ರೀತಿ ಹೆಚ್ ಹೆಚ್ಚು ಹೆಲ್ಪ್ ಆರ್ ಈ ಟ್ರೀಟ್ಮೆಂಟ್ ಕೆಲವು ಟ್ರೀಟ್ಮೆಂಟ್ ಇದೆ ಅಲ್ಲ

ಎನಸೆಟಿಸ್ಟ್ ಪೇಶೆಂಟ್ ಹತ್ರ ಇದ್ದಾರೆ ಸರ್ಜನ್ಸ್ ಇಲ್ಲ ಅಲ್ಲಿ ರೋಬೋಟ್ ಇದೆ ಸರ್ಜನ್ಸ್ ನೋಡುವಾಗ ಒಂದು ಮೂಲೆ ಒಂದು ಕಾರ್ನರ್ ಅಲ್ಲಿ ಕೂತ್ಕೊಂಡು ಒಂದು ಕಾಫಿ ಇಟ್ಕೊಂಡು ಅವರು ಆಪರೇಷನ್ ಮಾಡ್ತಾ ಇದ್ದಾರೆ ಈ ಸ್ಕ್ರಬ್ ಮಾಡಿ ಇದೆಲ್ಲ ಹಾಕೊಂಡು ಏನಿಲ್ಲ ಆರಾಮಾಗಿ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾ ಇರ್ತಾರೆ ಆಪರೇಷನ್ ಮಾಡ್ತಾ ಇದ್ದಾರೆ ಪ್ರಿಸೈಸ್ ಇರ್ತಾರೆ ಇಟ್ಸ್ ಎಂಗ್ ವರ್ಲ್ಡ್ ಟುಡೇ ಅದೇ ದ ಪ್ರಾಬ್ಲಮ್ ಈಸ್

ಮತ್ತೆ ಬರೀ ಒಂದು ಫಿಫ್ಟಿ ಮಿಲಿಯನ್ ಫ್ಯಾಮಿಲೀಸ್ ಬಿಟ್ಟದ್ದು ಅದನ್ನು ಗವರ್ಮೆಂಟ್ ಅವರು ಟೇಕಿಂಗ್ ಕೇರ್ ಸೊ ಇನ್ ಎ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇದು ಚೇಂಜಸ್ ಎಲ್ಲ ಆಗುತ್ತೆ ಬಟ್ ದ ಸೊಲ್ಯೂಷನ್ ಇಸ್ ಹೆಲ್ತ್ ಇನ್ಶೂರೆನ್ಸ್ ನಾವ್ ಇಲ್ಲಿ ಬಂದಾಗ ನಿಮ್ಮನ್ನ ಗಮನಿಸ್ತಾ ಇದ್ದ ಒಂದು ಖುಷಿ ವಿಷಯ ಅಂತ ಹೇಳಿದ್ರೆ ಒಬ್ಬ ವೈದ್ಯರ ಹತ್ರ ಬಂದಾಗ ಒಂದು ಸ್ಮೈಲಿನ ಮಾರ್ಕ್ ಒಂದು ಟಚ್ ಫೀಲ್ ಇದು ತುಂಬಾ ಹೀಲ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಇವನ್ ನೀವು ಟೆಕ್ನೋ ಫ್ರೀಕ್ ಆಗಿದ್ರು ಕೂಡ ಅದನ್ನು ಫಾಲೋ ಮಾಡ್ತೀರಾ ಅದ್ರ ಬಗ್ಗೆ ಏನ್ ಹೇಳ್ತೀರಾ ದಿ ನಾವು ಈ ಪವರ್ ಆಫ್ ಟಚ್ ಇದೆ ಅಲ್ಲ ಅದನ್ನು ಭಾರಿ ಅಂಡರ್ ಎಸ್ಟಿಮೇಟ್ ಮಾಡಿದ್ದೇವೆ ಪೇಶಂಟ್ ಇಲ್ಲಿ ಬಂದಾಗ ನಾನು ಇಲ್ಲಿ ಕೂತ್ಕೊಳ್ತೇನೆ ಪೇಶೆಂಟ್ ಆಚಾರಲ್ಲಿ ಅಲ್ಲಿ ಕೂತ್ಕೊಳ್ತಾರೆ ನಾನು ಬರೇ ಒಂದು ಕೈಯನ್ನು ಅವರ ಕೈ ಮೇಲೆ ಹಾಕ್ತೇನೆ ಆಸ್ ಇಫ್ ಐ ಆಮ್ ಟೆಸ್ಟಿಂಗ್ ದ ಪಲ್ಸ್ ಬಟ್ ಐ ವಾಂಟ್ ಟು ಟಚ್ ದಮ್ ಆ್ಯಂಡ್ ದ ಮೊಮೆಂಟ್ ಐ ಟಚ್ ದೆಮ್ ಐ ಕ್ಯಾನ್ ಸಿ ದ್ಯಾಟ್ ಅವ್ರದ್ದು ಎಕ್ಸ್ಪ್ರೆಷನೇ ಕಂಪ್ಲೀಟ್ ಚೇಂಜ್ ಆಗುತ್ತೆ ದೆನ್ ಒನ್ ಲುಕ್ ಎಟ್ ದೇರ್ ಐಸ್ so eye contact, eye contact that conveys thousand times more messages now mm. they, look at, they look at our face for a compassion the moment they look at you and trust you mm. the barrier is broken Correct. it is very important for doctors to believe in the power of touch ವೆರಿ ಅವ ವೈದ್ಯರಾಗಿ ನಿಮ್ಮ ಬಗ್ಗೆ ನೀವು ಕಾಳಜಿ ಅಂತ ಬಿಕಾಸ್ ಇವತ್ತು ಇಪ್ಪತ್ತೊಂದು ಬ್ರಾಂಚ್ಗಳು ಥ್ರೂಔಟ್ ಇಂಡಿಯಾ ಇದೆ ಬೇರೆ ಬೇರೆ ಸ್ಟೇಟಲ್ಲಿ ಅಂಡ್ ಎಷ್ಟು ಜನ ಪೇಶಂಟ್ಸ್ ನೋಡುವಂಥದ್ದು ಇದೆಲ್ಲ ಗಮನಿಸಿದಾಗ ಅಂದ್ರೆ ಒಂದು ಕಡೆ ಇವರ ಎಂಟರ್ಪ್ರಿನರ್ ಇನ್ನೊಂದು ಕಡೆ ವೈದ್ಯರಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತುಂಬಾ ದೊಡ್ಡದಿದೆ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಇದ್ದಾಗ ಒಂದು ಅತ್ಯುನ್ನತವಾದಂಥ ಸ್ಥಾನ ಅಂತ ಹೇಳಿದಾಗ ನಿಮ್ಮ ಮೇಲೆ ಎಷ್ಟೊಂದು ಪ್ರೆಷರ್ ಇರುತ್ತೆ ಸೊ ಆ ಪ್ರೆಷರ್ ಅಂದ್ರೆ ನಾರ್ಮಲ್ ಆಗಿ ನೀವು ಬಂದಿದ ತಕ್ಷಣ ಕೆಲವು ಹಂತದಲ್ಲಿ ಸಾಲ್ವ್ ಆಗುವಂತ ಪ್ರಾಬ್ಲಮ್ಸ್ನ ಅಲ್ಲೇ ಸಾಲ್ವ್ ಮಾಡಿರ್ತಾರೆ ತೀರಾ ಕಾಂಪ್ಲಿಕೇಟೆಡ್ ಅಂದದನ್ನ ಮಾತ್ರ ನಿಮ್ಮ ಟೇಬಲ್ ಹತ್ರ ತರ್ತಾರೆ ಸೊ ಬರ್ತಿದ್ದಂಗೆ ಅದು ಸರಿ ಇಲ್ಲ ಇದೇನೋ ಆಯ್ತು ಅದು ಇದು ಅಂದ್ರೆ ಈ ತರ ಒಂದು ನೆಗೆಟಿವ್ ಆಗಿರೋ ವಿಚಾರಗಳೇ ನಿಮ್ಮ ತಲೆಯಲ್ಲಿ ಬಟ್ ಇಷ್ಟಾದರೂ ಕೂಡ ಅಗೇನ್ ಆ ಪಾಸಿಟಿವ್ ಹೆಜ್ಜೆ ಇಡೋದು ಇದೆಯಲ್ಲ

ಐ ನನಗೆ ಅಷ್ಟೇನು ಕೋಪ ಬರಲಿಲ್ಲ ಗೌರವ ಏನು ಬರಲಿಲ್ಲ ಆದರೆ ಐ ಪ್ರಿಟೆಂಡ್ ಜಸ್ಟ್ ಟು ಕ್ರಿಯೇಟ್ ದ ಎನ್ವೈರನ್ಮೆಂಟ್ ಯು ಕ್ಯಾನ್ ನಿಮ್ಗೆ ಯು ಕ್ಯಾನ್ ಟ್ರೈ ಹವೈ ಯು ವಾಂಟ್ ಯು ಕ್ಯಾನ್ ನೆವರ್ ಇರಿಟೇಟ್ ಮೀ ಮೈ ಆಟಿಟ್ಯೂಡ್ ಈಸ್ ಸಚ್ ದಟ್ ನನಗಿತ್ತಲ್ಲ ನೀವು ಎಂತ ಹೇಳ್ರು ಯಾರು ಎಂತ ಹೇಳಿದ್ರು ಇಟ್ ಡಸಂಟ್ ಫ್ಲಸ್ಟರ್ ನಥಿಂಗ್ ಮೇಕ್ಸ್ ಮೀ ಅಪ್ಸೆಟ್ ಆರ್ ಆಂಗ್ರಿ ಆರ್ ಎ ಸ್ಟ್ರೆಸ್ಡ್ ವೆರಿ ಫಿಲಾಸಫಿಕಲ್ ಕಾನ್ಫಿಡೆನ್ಸ್ ಇದೆ ನಾವು ಎಲ್ಲ ಒಳ್ಳೆ ಆಶೆಯಿಂದ ಮಾಡ್ತಾ ಇದ್ದೇವೆ ಎಲ್ಲ ಅಂತ ಓಕೆ ಈಗ ಏನಾದರೂ ತೊಂದರೆ ಇರಬಹುದು ಸರಿ ಆಗುತ್ತೆ ಐ ತಿಂಕ್ ಬೀಂಗ್ ಸ್ಪಿರಿಚುಲ್ ಇದೆ ಅಲ್ಲ ದಟ್ ಮೇಕ್ಸ್ ಎ ಹ್ಯೂಜ್ ಡಿಫ್ರೆನ್ಸ್ ಡಾಕ್ಟರ್ ಅಲ್ಲ ಸೆಲ್ಫ್ ಕೇರ್ ಬಗ್ಗೆ ಹೇಳ್ತಾ ಇದ್ರು ಶ್ರೀನಿವಾಸ್ ಅವರು ಆದರೆ ತಾವು ಅಂದ್ರೆ ಯಾವಾಗ ನಿಮ್ಮನ್ನು ಪರೀಕ್ಷೆಗೆ ಒಳಪಡಿಸಿದ್ದು ಡಾಕ್ಟರ್ ಅಲ್ಲಿ ಪತ್ನಿಯ ಕೈವಾಡ ಇದೆ ಅಂತ ಕೇಳಿದ್ವಿ ನಾವು ಯಾವಾಗ ನಿಮ್ಗೆ ಅನ್ಸಿದ್ದು ಅಂದ್ರೆ ನಿಮ್ಮ ಹೃದಯದ ಬಗ್ಗೆ ಕೂಡ ನೀವು ಪರೀಕ್ಷೆ ಮಾಡ್ಕೋಬೇಕು ಅಂತ ನಿಮಗೆ ನಾನು ನನ್ನ ಹೆಂಡತಿ ಯಾವಾಗಲೂ ಹೇಳ್ತಾ ಇದ್ದಳು ನೀನು ಇಡೀ ಪ್ರಪಂಚದವರಿಗೆಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಹೇಳ್ತಾ ಇದೀಯ ನೀನು ಮಾಡಿಲ್ಲ ಈವರೆಗೆ ಹೌದು ಹೌದು ಬೇರೆ ತರನೇ ಬೇರೆಯವರ ಜನ ತರ ನನ್ಗೂ ರಿಲಾಕ್ಟೆನ್ಸ್ ಇತ್ತು ಬಟ್ ಒಂದಿನ ಹೇಳಿದ್ರು ಇವತ್ತು ಮಾಡಿದ್ರೆ ನಿಮ್ಗೆ ಊಟ ಇಲ್ಲ ಅಂತ ಸೊ ಪರೀಕ್ಷೆ ಮಾಡಿದೆ ಒನ್ಸ್ ದಟ್ ಮೆಂಟಲ್ ಬೆರಿಯರ್ ಬ್ರೇಕ್ ಆದ್ಮೇಲೆ ನಾವ್ ಐ ಹ್ಯಾವ್ ನೋ ಹೆಸನ್ ಐ ಕ್ಯಾನ್ ಗೆಟ್ ದ ಬ್ಲಡ್ ಟೆಸ್ಟ್ ಎಂತ ಟೆಸ್ಟ್ ಬೇಕಾದ್ರೆ ಬಟ್ ಇಟ್ ಈಸ್ ನಾಟ್ ಈಸಿ ಐ ಅಗ್ರಿ ನಮ್ಗೆ ಈಸಿಯಾಗಿ ಹೇಳ್ತೇವೆ ನೀವೆಲ್ಲ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಇಟ್ ದರ್ ಈಸ್ ಎರ್ ಈಸ್ ಎ ಫಿಯರ್ ಸ್ವಲ್ಪ ಹೆದರಿಕೆ ಇರುತ್ತೆ ರಿಲಕ್ಟೆನ್ಸ್ ಇರುತ್ತೆ ನಾವೆಲ್ಲ ಸರಿ ಸರಿ ಇದ್ದೇವೆ ಯಾಕೆ ಇದನ್ನೆಲ್ಲ ಹೆಡ್ಡೇಕ್ ಮಾಡ್ಬೇಕು ಬಟ್ ಆದ್ರೆ ನಾವು ಪ್ರಾಯದಾಗಿ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಬಟ್ ಬಹಳಷ್ಟು ಜನರ ಮೆಂಟಾಲಿಟಿ ಏನಿದೆ ಅಂದ್ರೆ ಡಾಕ್ಟರ್ ಈಗ ತಿಳ್ಕೊಂಡು ಇನ್ನೂ ಹೆಚ್ಚು ಗಾಬರಿ ಆಗೋದ್ರ ಬದಲು ಏನಾದರೂ ಆಗಲಿ ಬಿಡು ಅನ್ನೋ ರೀತಿ ಅದೊಂದು ಆ ಒಂದು ಅಟಿಟ್ಯೂಡ್ ಇರುತ್ತೆ ನೆಗ್ಲಿಜೆನ್ಸ್ ಇರುವಂಥದ್ದು ಏನು ಹೇಳ್ತೀರಿ ಆ ರೀತಿ ಸಿ ನಮ್ದೆಲ್ಲ ಎಲ್ರಿಗೂ ವಿ ನಮ್ ಉದ್ದೇಶ ಅಂತ ಎಲ್ಲರೂ ಹಂಡ್ರೆಡ್ ಬರ್ತ್ ಡೇ ಸೆಲೆಬ್ರೇಟ್ ಮಾಡಬೇಕು ಹೌಸ್ ವಿಚ್ ಅದಾವ ಡಿಸಯರ್ ಅಂದೇನು ಸೊ ಜನ್ರೆಲ್ಲ ವಿಜುವಲೈಸ್ ಮಾಡಬೇಕು ಹಂಡ್ರೆಡ್ ಬರ್ತ್ಡೇ ನಾನು ವೀಲ್ ಚೇರ್ ಅಲ್ಲಿ ಇರ್ಬೇಕಾ ಅಲ್ಲ ನಿಂತ್ಕೊಂಡು ಬರ್ತ್ಡೇ ಕೇಕ್ ಕಟ್ ಮಾಡಬೇಕಂತ ಸೊ ನಿಮ್ದು ಆಶೆ ಅಂತ ಹೇಳಿದ್ರೆ ನಾನು ನಿಂತ್ಕೊಂಡು ಬರ್ತ್ಡೇ ಕೇಕ್ ಕಟ್ ಮಾಡ್ಬೇಕಂತ ಇದ್ರೆ ದರ್ ಆರ್ ಸರ್ಟನ್ ರೂಟ್ ಯು ಹಾವ್ ಟು ಟೇಕ್ ಅಂತ ರೂಟ್ ಅಂತ ಹೇಳಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಿವೆಂಟಿವ್ ಚೆಕ್ಅಪ್ ಲೀಸ್ಟ್ ಒನ್ಸ್ ಇನ್ ಟೂ ಇಯರ್ಸ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಬೇಕು ಬ್ಲಡ್ ಪ್ರೆಷರ್ ಚೆಕ್ ಮಾಡಬೇಕು ಈ ಡಯಾಬಿಟಿಸ್ ಇದೆ ಡಯಾಬಿಟಿಸ್ ಇನಿಷಿಯಲಿ ನಿಮ್ಗೆ ಏನು ಗೊತ್ತೇ ಆಗುವುದಿಲ್ಲ ಹೈ ಪ್ರೆಷರ್ ಇರುತ್ತೆ ವೆರಿ ಕಾಮನ್ ಯಾರಿಗೂ ಸಿಂಪ್ಟಮ್ಸ್ ಇರೋದಿಲ್ಲ ಅದನ್ನೆಲ್ಲ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದರೆ ಈಗ ಹೈ ಪ್ರೆಷರ್ ಅಂತ ಹೇಳೋಣ ಅರ್ಲಿ ಮೂವತ್ತು ವರ್ಷದವರೆಗೆ ಹೈ ಪ್ರೆಷರ್ ಆಗುತ್ತೆ ಅವರು ತಗೊಳ್ಳೋ ಅಗತ್ಯ ಇಲ್ಲ ಫಸ್ಟ್ ಅವರು ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಬೇಕು ದಿನ ವಾಕ್ ಮಾಡಬೇಕು ಡಯಟ್ ಸ್ವಲ್ಪ ಚೇಂಜ್ ಮಾಡಬೇಕು ವಿದೌಟ್ ಮೆಡಿಸಿನ್ ಆ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡಬಹುದು ಅದೇ ಡಯಾಬಿಟಿಸ್ ಅಂತ ಹೇಳೋಣ ಡಯಾಬಿಟಿಸ್ನವರು ಇದು ಸ್ವಲ್ಪ ಒಬೆಸಿಟಿ ಇದ್ರೆ ವೈಟ್ ಜಾಸ್ತಿ ಇದ್ರೆ ಎಕ್ಸರ್ಸೈಸ್ ಇದ್ರೆ ಅವರು ವೈಟ್ ಲಾಸ್ ಮಾಡಿ ದಿನಾ ವಾಕ್ ಮಾಡ್ತಾ ಇದ್ರೆ ಮೆಡಿಸಿನ್ ಇಲ್ಲದೆ ಬಟ್ ಶುಗರ್ ಕಡಿಮೆ ಆಗುತ್ತೆ ಸೊ ಅದನ್ನೆಲ್ಲ ಮಾಡಬೇಕಿದ್ರೆ ಪ್ರಿವೆಂಟಿವ್ ಚೆಕ್ಅಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ದು ಬರ್ತ್ ಡೇ ನೆಕ್ಸ್ಟ್ ದಿನ ಹೋಗಿ ಒಂದು ಬ್ಲಡ್ ಟೆಸ್ಟ್ ಸಿಂಪಲ್ ಟೆಸ್ಟ್ ಮಾಡಿದ್ರೆ ಲಾಟ್ ಆಫ್ ದಿಸೀಸ್ ಇಯರ್ ವರ್ಷ ನಿಮ್ಗೆ ತೊಂದರೆ ಇಲ್ಲ ನಿಮ್ ಆಲೋಚನೆಗಳು ಯಾವಾಗ್ಲೂ ಒಂದ್ ಹತ್ತು ವರ್ಷ ಹದಿನೈದು ವರ್ಷ ಮುಂದೆ ಇರುತ್ತೆ ಯಾಕಂದ್ರೆ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದರು ಹೇಳ್ತಾ ಇದ್ರು ಆಕ್ಚುಲಿ ಬಿಲ್ಡಿಂಗ್ ಇನ್ನು ಜಸ್ಟ್ ಕನ್ಸ್ಟ್ರಕ್ಷನ್ ಆಗಿತ್ತು ಬಟ್ ಡಾಕ್ಟರ್ ನನ್ನ ಟೆರೆಸ್ ಕರ್ಕೊಂಡು ಹೋಗಿ

ಸೊ ಈಗ ನಂದು ಡ್ರೀಮ್ ಅಂತ ಹೇಳಿದ್ರೆ ಇಂಡಿಯಾ ಶುಡ್ ಬಿಕಮ್ ದ ಫಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಟು ಡಿಸೋಸಿಯೇಟ್ ಹೆಲ್ತ್ ಕೇರ್ ಫ್ರಾಮ್ ವೆಲ್ತ್ ನಮ್ದು ಉದ್ದೇಶ ಅಂತ ಹೇಳಿದ್ರೆ ನಿಮ್ ಮನೆಯಲ್ಲಿ ನಿಮ್ಗೆ ಎಂತ ವಾಟ್ ಟ್ರೀಟ್ಮೆಂಟ್ ಯು ಕ್ಯಾನ್ ಅಫೋರ್ಡ್ ನಿಮ್ದು ಮೇಡ್ ಕೂಡ ಅದೇ ತರ ನಿಮ್ಮ ಡ್ರೈವರ್ ಕೂಡ ಅದೇ ತರ ಅಂದ್ರೆ ಸಿಕ್ನೆಸ್ ಬಂದಾಗ ಅವರು ಶ್ರೀಮಂತರಾಗ್ಲಿ ಬಡವರಾಗ್ಲಿ ಡಿಫ್ರೆನ್ಸ್ ಇರ್ಬೋದು

ಎಲ್ರು ಮಾತೇನಂತಂದ್ರೆ ಯಾಕಂದ್ರೆ ನಾವ್ ಯಾವಾಗ್ಲೂ ನಮ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಈ ಸಂದರ್ಶನ ಮಾಡ್ತಿದ್ವಿ ಇವತ್ತು ನಾವು ನಾರಾಯಣ ಹೃದಯಾಲಯಕ್ಕೆ ಬಂದ ಕ್ಷಣದಿಂದ ಎಲ್ಲರ ಹೃದಯ ಬಡಿತ ಕೇಳಿಸ್ತಾ ಇದೆಯೋ ಅಂತ ಒಂದ್ ಫೀಲ್ ಆಯ್ತು ಒಳಗಡೆ ಬಂದು ನಿಮ್ಮನ್ನ ನೋಡಿದ್ಕೊಳ್ಳೆ ನಿಮ್ಮ ನಗು ನಿಮ್ಮ ಮಾತು ಆ ಪಾಸಿಟಿವಿಟಿ ನೋಡಿದಾಗ ಬಹುಶಃ ನಮ್ ಹೃದಯಕ್ಕೆ ಇನ್ನೊಂದ್ ಐದು ವರ್ಷ ಒಳ್ಳೆ ಸಿಕ್ಕಾಗೆ ಒಬ್ರು ಡಾಕ್ಟರ್ ಮಾತಾಡ್ತಾ ಹೇಳ್ತಾ ಇದ್ರು ನಾನು ಆಸ್ ಯೂಶಲ್ ಸರ್ಜರೀಸ್ ಮಾಡ್ತಾ ಇದ್ದೆ ಡಾಕ್ಟರ್ ಒಟ್ಟಿಗೆ ಕೆಲಸ ಮಾಡ್ತೀನಿ ಯಾವಾಗ್ಲೂ ಇರ್ತೀನಿ ಬಟ್ ಅವ್ರು ನನ್ನ ಒಳಗಡೆ ತುಂಬಿದ ಕಾನ್ಫಿಡೆನ್ಸು ನಾನೊಬ್ಬ ರೈಟರ್ ಅಂತ ಆದ್ರೆ ಎಸೆನ್ಶಿಯಲಿ ಪುಟ್ ದಿಸ್ ವೇ ನಮ್ದು ಕೆಲಸ ಅಂತ ಹೇಳಿದ್ರೆ ಕ್ರಿಯೇಟಿಂಗ್ ಎ ಪ್ಲಾಟ್ಫಾರ್ಮ್ ಆಸ್ ಎ ಹಾರ್ಟ್ ಸರ್ಜನ್ ನಾನು ಎಷ್ಟು ಕೆಲಸ ಮಾಡ್ಬೋದು ಒಂದು ಆಪರೇಷನ್ ಮಾಡ್ಬೋದು ಮ್ಯಾಕ್ಸಿಮಮ್ ಎರಡು ಆಪರೇಷನ್ ಮಾಡಬಹುದು ಎಲ್ ಇಡೀ ಮೂವತ್ತೈದು ಆಪರೇಷನ್ ನಲವತ್ತೈದು ಆಪರೇಷನ್ ಮಾಡ್ತಾರೆ ಪ್ರತಿದಿನ ನನ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ಒನ್ ಪರ್ಸನ್ ಟು ಡೂ ಸೊ ನಾನು ನಾವೇನು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ವಿ ಕ್ರಿಯೇಟ್ ಎ ಪ್ಲಾಟ್ಫಾರ್ಮ್ ಫಾರ್ ದಿ ಆರ್ಟಿಸ್ಟ್ ಟು ಪರ್ಫಾರ್ಮ್ ಆ್ಯಂಡ್ ಅವರ ಈ ದಿನ ಹೇಳ್ತಾ ಇರ್ತೇವೆ ವಾಟ್ ಈಸ್ ಯುವರ್ ಕೇಪಬಿಲಿಟಿ ವೇರ್ ಯು ಕ್ಯಾನ್ ರೀಚ್ ಅಪ್ And surprisingly, most of them mm. reach there. That is the beauty of uh, creating an environment for these talented people to excel. Nam Desh this is a very blessed country. Nam mm. the doctors idar I It is naan doubt that Indians are designed by God to be doctors. Wow. ಐ ಹ್ಯಾವ್ ಐವ್ ನೋಡ್ ಬಿಕಾಸ್ ಏನಂತ ಹೇಳಿದ್ರೆ ಫಸ್ಟ್ ಅವರೊಂದು ಕಂಪ್ಯಾಷನ್ ಹ್ಮ್ ನಮ್ದು ಎನ್ವೈರೋನ್ಮೆಂಟ್ ಇದೆ ಅಲ್ಲ ನಾವು ಸಣ್ಣ ದಿಬ್ಬದ ಮಕ್ಳೆಲ್ಲ ಇದ್ ಮಾಡುವಾಗ ಇಲ್ ಲಾಟ್ ಆಫ್ ಕಂಪ್ಯಾಷನ್ ಅದೊಂದು ಸೆಕೆಂಡ್ ವಿ ಆರ್ ಕ್ಯಾರಿಂಗ್ ನಮ್ಗೆ ಈ ಈ ಫಾರಿನ್ ಕಂಟ್ರೀಸ್ ಎಲ್ಲ ಇದ್ರೆ ನಿಮ್ದು ನೇಬರ್ ಯಾರ್ ಅಂತ ನಿಮ್ಗೆ ಗೊತ್ತಿರೋದಿಲ್ಲ ನಮ್ದು ಒಂದು ಹಳ್ಳಿಯಲ್ಲಿ ಎಲ್ರಿಗೂ ಎಲ್ಲರ ಮನೆಯಲ್ಲಿ ಏನು ಅಡ್ಗೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಸೊ ಎಸೆನ್ಶಿಯಲಿ ನಮ್ದು ಆಟಿಟ್ಯೂಡ್ ಈಸ್ ಆಫ್ಲಿ ಡಿಫ್ರೆಂಟ್ ಪಾರ್ಟ್ ಆಫ್ ಮತ್ತೆ ನಾವೆಲ್ಲ ಇಮೋಷನಲ್ ವಿ ಆರ್ ವೆರಿ ಇಮೋಷನಲ್ ಈಗ ನಾವು ಆಪರೇಷನ್ ಮಾಡಿದಾಗ ಆಪರೇಷನ್ ಮುಂಚೆ ಕುತ್ಕೊಂಡು ಫ್ಯಾಮಿಲಿ ಮಾತಾಡ್ತೇವೆ ಫಾರ್ಟಿ ಫೈವ್ ಓಲ್ಡ್ ಮ್ಯಾನ್ ಅವನ್ ಹೆಂಡತಿ ಯಂಗ್ ವೈಫ್ ಎರಡು ಜನ ಮಕ್ಕಳು ಇರ್ತಾರೆ ಇದು ಆಪರೇಷನ್ ಮಾಡುವಾಗ ನಮ್ದು ಮನಸ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಏನಾದ್ರೂ ಅವನ ಲೈಫಲ್ಲಿ ಹೆಚ್ಚು ಕಡಿಮೆ ಆದರೆ ಲುಕ್ ಆಟ್ ದ ಯಂಗ್ ವೈಫ್ ಯಂಗ್ ಚಿಲ್ಡ್ರನ್ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ವಿ ಹ್ಯಾವ್ ಟು ಎಕ್ಸೆಲ್ ಬಿಕಾಸ್ ಯಾಕಂತ ಹೇಳಿದ್ರೆ ಆಲ್ವೇಸ್ ಥಿಂಕ್ ನಾನು ಸಣ್ಣ ಮಗು ಇದ್ದಾಗ ಆಸ್ ಎ ನಾವು ನೈನ್ ಚಿಲ್ಡ್ರನ್ ನನ್ನ ತಂದೆಗೇನಾದ್ರೂ ಲೈಫಲ್ಲಿ ಏನಾದ್ರು ತೊಂದರೆ ಆದರೆ ನೈನ್ ಚಿಲ್ಡ್ರನ್ ಆನ್ ದಿ ಸ್ಟ್ರೀಟ್ ಸೊ this is the way most indian doctors think How? they put themselves in the eyes of the you know the, mm. uh, like as if the patient you are operating mm. is nimdu uh, father agli mother agli child ugly yeah. the moment anta relationship la, the whole relationship changes ಬರುವ ಪ್ರತಿ ಪೇಷೆಂಟಿನ ಇಡೀ ಫ್ಯಾಮಿಲಿಯ ಜೊತೆ ಕೂತು ನೀವ್ ಮಾತಾಡ್ತೀರಾ ಪ್ರೀತಿಯಿಂದ ಕೇಳ್ತೀರಾ ಎಲ್ಲ ವಿಚಾರಗಳನ್ನ ಅಂದ್ಮೇಲೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ತಮ್ಮ ಕುಟುಂಬಕ್ಕೆ ಎಷ್ಟು ಸಮಯ ಕೊಡ್ತಾರೆ ಅಂದ್ರೆ ಸಿ ಜನರೆಲ್ಲ ಮಾತಾಡ್ತಾ ಇರ್ತಾರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಾವು ಏನು ಸ್ಟೇಟ್ಮೆಂಟ್ ಮಾಡೋದಿಲ್ಲ ಈಗ ಮೆಡಿಕಲ್ ಪ್ರೊಫೆಷನ್ ಅಂತ ತಗೊಂಡಿದ್ರೆ ನಾವು ಮೊದಲೇ ಆಲೋಚನೆ ಮಾಡಬೇಕು ಮೆಡಿಕಲ್ ಪ್ರೊಫೆಷನ್ ಅಂತ ತಗೊಂಡ ಮೇಲೆ ದರ್ ಇಸ್ ನೋ ಕ್ವೆಶನ್ ಆಫ್ ವರ್ಕ್ ಲೈಫ್ಸ್ ಅಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕಿದ್ರೆ ದೇರ್ ಆರ್ ಅದರ್ ಪ್ರೊಫೆಷನ್ಸ್ ನಾನು ನಿಮ್ಮ ಹತ್ರ ಒಂದು ಕೇಳ್ತೇನೆ ಈ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಹಿಮಾಲಯದಲ್ಲಿ ಬಾರ್ಡರ್ ಅಲ್ಲಿ ಎರಡು ಗಂಟೆ ರಾತ್ರಿಗೆ ನಮ್ದು ಸೋಲ್ಜರ್ಸ್ ಎಲ್ಲ ಗನ್ ಇಟ್ಕೊಂಡು ತಿರುಗಾಡ್ತಾ ಇರ್ತಾರೆ ಅಲ್ಲಿ ಫ್ರೀಸಿಂಗ್ ಸಬ್ ಜೀರೋ ಟೆಂಪರೇಚರ್ ಅಲ್ಲಿ ಅವರಿಗೆ ಈಗ ಎಲ್ಲರೂ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಅಲ್ಲಿ ಬಾರ್ಡರ್ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಯಾರು ಡಾಕ್ಟರ್ ಆಗ್ತಾರೆ ಸೊ ದೇರ್ ಆರ್ ಸರ್ಟನ್ ಪ್ರೊಫೆಷನ್ಸ್ ಮೊದಲೆಲ್ಲ ಮೆಡಿಕಲ್ ಪ್ರೊಫೆಷನ್ ಅಂತ ಹೇಳಿದ್ರೆ ಒಂದೇ ಹೆದರಿಕಂತ ಬ ಸಿಕ್ಕಾಪಟ್ಟೆ ಕೆಲಸ ಮಾಡ್ಬೇಕಂತ ಈಗ ಕೋವಿಡ್ ಎಲ್ಲ ಬಂದು ಎಲ್ರಿಗೂ ಗೊತ್ತಾಯ್ತು ಈ ಮೆಡಿಕಲ್ ಪ್ರೊಫೆಷನ್ ಡಾಕ್ಟರ್ ಆಗಿ ನೀವು ಸಾಯ್ಬಹುದಂತ ಪ್ರೊಫೆಷನ್ ಅಲ್ಲಿ ದಟ್ ಈಸ್ ಬಟ್ ಸ್ಟಿಲ್ ಸೋ ಮೆನಿ ಯಂಗ್ ಪೀಪಲ್ ವಾಂಟ್ ಟು ಬಿಕಮ್ ಸೊ ದಿ ಎಸೆನ್ಶಿಯಲಿ ಸರ್ಟನ್ ಪ್ರೊಫೆಷನ್ ಅಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಬಗ್ಗೆನೆ ಮಾತಾಡೋದು ಸೊ ನನ್ನ ಲೈಫಲ್ಲೂ ಕೂಡ ನಾನು ನನ್ನ ಹೆಂಡತಿ ನನಗೆ ನಾಲ್ಕು ಮಂದಿ ಮಕ್ಕಳಿದ್ದಾರೆ ಸೊ ಅವರನ್ನ ಶಿ ಆಲ್ವೇಸ್ ಕೀಪ್ ಸೇಯಿಂಗ್ ಲೈಕ್ ಎ ಸಿಂಗಲ್ ಪೇರೆಂಟ್ ತರ ಶಿ ಬ್ರಾಡ್ ನಾನು ನನ್ನ ಇಂಗ್ಲೆಂಡ್ ಅಲ್ಲಿ ನೈನ್ಟೀನ್ ಏಯ್ಟಿ ನೈನಲ್ಲಿ ಅಲ್ಲಿ ಇಂಗ್ಲೆಂಡ್ ಬಿಟ್ಟು ಕ್ಯಾಲ್ಕಟ್ಟೆ ಬಂದು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಹಂಡ್ರೆಡ್ ಹಾರ್ಟ್ ಆಪರೇಷನ್ ಮಾಡುವವರೆಗೆ ನಾನು ಮನೆಗೆ ಹೋಗಿಲ್ಲ ಆಸ್ಪತ್ರೆಯಲ್ಲಿ ಇದ್ದೆ and then manaitala the uh, fourth floor of the same building a little so uh, an empty breakfast lunch and i go she our, 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 our farmer's wife and the but it go to bandhu wow kalruni bandhu and but a good unless you have that dedication uh -huh. today people look at me uh, oh, they are all famous doctors very few people understand what took you to reach mm. that level. So you know, when somebody makes a statement, 70 hour work days, unless you put up that kind of a work, you cannot reach that level. Okay, you can need a very good life, there mm. is no problem. Adre if you want to change the rules of the game, if you want to change the way, because ಇನ್ ದ ಎಂಡ್ ಆಲ್ ದ ಚೇಂಜಸ್ ಮಾಡಿದ್ರೆ ಏನ್ ಯು ಆರ್ ಮೇಕಿಂಗ್ ದ ವರ್ಲ್ಡ್ ಬೆಟರ್ ಪ್ಲೇಸ್ ಟು ಲಿವ್ ಫಾರ್ ಎವ್ರಿ ಒನ್ ಡಾಕ್ಟರ್ ಮತ್ತೊಂದ್ರೆ ನೀವು ಹೇಳ್ತಾ ಇದ್ರಿ ಬಹಳಷ್ಟು ಯಂಗ್ ಪೀಪಲ್ ಇವತ್ತು ಕೂಡ ಡಾಕ್ಟರ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನುವಂಥ ಕಾನ್ಸೆಪ್ಟೇ ಬದಿಗೆ ಇಟ್ಬಿಡಬೇಕು ಸೈಡಿಗಿಟ್ಟು ಸೇವೆ ಅನ್ನೋ ರೀತಿಯಲ್ಲಿ ಬರಬೇಕು ಅನ್ನೋದು ಒಂದಾದ್ರೆ ಮತ್ತೊಂದು ನಿಮ್ಮ ಅನುಭವ ಅಂದರೆ ನೀವು ರಾಯಲ್ ಕಾಲೇಜ್ ಆಫ್ ಸರ್ಜನ್ಸ್ ಅಲ್ಲಿ ಎಫ್ ಆರ್ ಸಿ ಎಸ್ ಓದ್ತಿರುವಂತಹ ಅನುಭವ ಹೇಳಬೇಕು ಯಾಕಂದ್ರೆ ಇವತ್ತಿಗೂ ಕೂಡ ಪರೀಕ್ಷೆಯಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಅಥವಾ ಫೇಲ್ ಆದ್ರೆ ಅನ್ನುವಂಥದ್ದು ಅದನ್ನ ಹೇಗೆ ವಿದ್ಯಾರ್ಥಿಗಳು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಪ್ರೇರಣೆ ಆಗ್ಬಹುದು ಅಂತ ಅನ್ಸುತ್ತೆ ಆ ಸೋಲು ಅಥವಾ ಹೇಗೆ ತಾವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅನ್ನುವಂಥದ್ರ ಬಗ್ಗೆ ಸಿ ದೇಶದಲ್ಲಿ ಎಲ್ಲ ಪೇರೆಂಟ್ಸ್ ಮಕ್ಕಳು ಫಸ್ಟ್ ಬರ್ಬೇಕಂತ ಎಲ್ಲ ಆಶೆ ಮತ್ತೆ ಎಲ್ರೂ ಎಣಿಸ್ತಾ ಇರ್ತಾರೆ ನೀವು ಸ್ಕೂಲಲ್ಲಿ ಫಸ್ಟ್ ಬಂದ್ರೆ ಲೈಫಲ್ಲೂ ಫಸ್ಟ್ ಬರ್ತೀರ ನೀವು ಸ್ಕೂಲಲ್ಲಿ ಏನು ರ್ಯಾಂಕ್ ಬಂತ ಲೈಫ್ ಅಲ್ಲಿ ಏನ್ ಮಾಡ್ತೀರ ಮೋಸ್ಟ್ ಆಫ್ ದ ಟೈಮ್ ಅದಕ್ಕೂ ಇದಕ್ಕೂ ಸಂಬಂಧ ನೀವು ಯಾವಾಗಲೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಫೇಲ್ ಆದವ್ರನ್ನ ಯಾರೋ ನೋಡಿದ್ರ

ನಾನು ನಿಯರ್ಲಿ ನಂದು ಹೈಯೆಸ್ಟ್ ಮಾರ್ಕ್ ಇದ್ದೆ ಡಿಸ್ಟ್ರಿಕ್ಟ್ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಜಾಯಿನ್ ಮಾಡ್ತಾ ಇದ್ದೆ ಆ್ಯಂಡ್ ಐ ವಾಸ್ ರೇಟೆಡ್ ಆಸ್ ದಿ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಬ್ಯಾಚ್ ಎಂ ಎಸ್ ಅಲ್ಲಿ ಫೇಲ್ ಅದೆ ಸೊ ಎಸೆನ್ಶಿಯಲಿ ನೀವು ಫೇಲ್ ಫೈಲ್ ಇದೆ ಅಲ್ಲ ಫೇಲಿಯರ್ ಇದೆ ಅಲ್ಲ ದಟ್ ಇಸ್ ನಾಟ್ ದಿ ಎಂಡ್ ಆಫ್ ದ ವರ್ಲ್ಡ್ ಓಕೆ ಸೊ ನಮ್ಮ ದೇಶದಲ್ಲಿ ಒಬ್ಬರು ಏನಾದ್ರೂ ಒಂದು ಫೇಲ್ ಆದ್ರೆ ದೇ ಥಿಂಕ್ ಹೀ ಇಸ್ ಯೂಸ್ಲೆಸ್ ಆ್ಯಂಡ್ ಹಿ ಕೆನಾಟ್ ನಾಟ್ ಡೂ ಎನಿಥಿಂಗ್ ಪೇರೆಂಟ್ಸ್ ಎಲ್ಲ ಇದು ಮಾಡಿ ಇನ್ ದ ಎಂಡ್ ಸೋ ಮೆನಿ ಚಿಲ್ಡ್ರನ್ ಎಲ್ಲ ಎಕ್ಸ್ಟ್ರೀಮ್ ಸ್ಟೆಪ್ ಮಾಡಿ ಸೂಸೈಡ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ರೈಟ್ ಸೊ ಎಸೆನ್ಷಿಯಲಿ ನಮ್ಮ ಎನ್ವೈರನ್ಮೆಂಟ್ ಚೇಂಜ್ ಆಗಬೇಕು ಓಕೆ ಈ ಸಲ ಫೇಲ್ ಆಗಿದ್ದು ತೊಂದರೆ ಇಲ್ಲ ನೆಕ್ಸ್ಟ್ ಟೈಮ್ ಪಾಸ್ ಆಗ್ತದೆ ಮತ್ತೆ ಇದೇ ಏನಂತ ಹೇಳಿದ್ರೆ ಟಾಪ್ ರ್ಯಾಂಕರ್ಸ್ ಅಂತ ಹೇಳಿದ್ರೆ ಅವರು ಲೈಫಲ್ಲೂ ಕೂಡ ಅದೇ ತರ ಇರ್ತಾರಂತ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಯುವರ್ ಎಫರ್ಟ್ ಹೌ ಮಚ್ ಆರ್ ಯು ಫೋಕಸ್ ಟು ವರ್ಕ್ ಹಾರ್ಡ್ ಫೋಕಸ್ ಆನ್ ಯುವರ್ ವರ್ಕ್ ರೀಚ್ ವೇರ್ ಯು ವಾಂಟ್ ಟು ರೀಚ್ ಅದಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು ಇಡೀ ದಿನ ಕೆಲಸ ಮಾಡ್ತಾ ಇರಬೇಕು ವಿತ್ ಗ್ರೇಟ್ ಪ್ಯಾಶನ್ ಈ ಮಾರ್ಕ್ ಅಲ್ಲಿ ನೀವು ಫೇಲ್ ಆಗಿ ಇದಾದ್ರೆ ಇಟ್ ನಥಿಂಗ್ ಟು ಡೂ ವಿತ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪೇರೆಂಟ್ಸ್ ಎಲ್ಲ ಇದ್ದಾರಲ್ಲ ಮಕ್ಳಿಗೆ ಹೇಳಬೇಕು ಮಕ್ಕಳೇ ನೀವು ಓದಿ ಡೂ ಯರ್ ಬೆಸ್ಟ್ ವೆದರ್ ಯು ಸ್ಟ್ಯಾಂಡ್ ಫಸ್ಟ್ ಸೆಕೆಂಡ್ ಆರ್ ಲಾಸ್ಟ್ ಇನ್ ದ ಕ್ಲಾಸ್ ಡಸೆಂಟ್ ಇನ್ ದ ಎಂಡ್ ವಾಟ್ ಯು ಡೂ ಇನ್ ಯೋರ್ ಲೈಫ್ ಟು ಡೂ ವಿತ್ ಗ್ರೇಡಿಂಗ್ ವಾಟ್ ಯು ಹ್ ಗಾಟ್ ಇನ್ ದ ಸ್ಕೂಲ್ ಅದೆಲ್ಲ ಏನೇ ಇದ್ದರೂ ಕೂಡ ಅಂದರೆ ಅದನ್ನು ನೀವು ಒಂದು ಕಡೆ ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇರೋದು ಎರಡನೇ ಕ್ಲಾಸಲ್ಲಿ ಇರ್ಬೋದು ಎಮ್ ಎಸ್ ಅಲ್ಲಿ ಇರ್ಬೋದು ಬಟ್ ಆದರೆ ಕಂಟಿನ್ಯೂಸ್ ಪ್ರಾಸೆಸ್ ಅನ್ನೋದಿದೆಯಲ್ಲ ಅದನ್ನು ನೀವು ಯಾವತ್ತೂ ಬಿಡದಿರೋ ಕಾರಣ ಬಹುಶಃ ಭಾರತದ ಅತ್ಯುನ್ನತ ಗೌರವ ಪದ್ಮಶ್ರೀ ಪದ್ಮಭೂಷಣ ಮತ್ತು ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಮತ್ತು ರಾಜ್ಯೋತ್ಸವ ಅಥವಾ ಆ ಥರ ಸಾಲು ಸಾಲು ಪ್ರಶಸ್ತಿಗಳು ಅಂದರೆ ಒಬ್ಬ ವ್ಯಕ್ತಿ ನಿರಂತರವಾಗಿ ಕೆಲಸ ಮಾಡ್ತಾ ಇರೋರಿಗೆ ಇಂಥ ಗೌರವಗಳು ಸಿಕ್ಕಿದಾಗ ಹೆಂಗೆ ಅನಿಸುತ್ತೆ ಡಾಕ್ಟರ್ You see, the nange, uh, nan life early, I never, never, never give up. Super. The Baker, if I want to achieve something, I will work hard. Mm -hmm. I'll fail. I'll try again. Fail. Doesn't matter. But I never give up. As long as adre mm -hmm. nange adu ಈ ರೆಕಗ್ನಿಷನ್ಸ್ ಎಲ್ಲ ಇದೆ ಅಲ್ಲ ಅರ್ಲಿ ಸ್ಟೇಜಲ್ಲಿ ನಿಮಗೆ ಸ್ವಲ್ಪ ಭಾರಿ ಖುಷಿ ಆಗುತ್ತೆ ಇದೆಲ್ಲ ರೆಕಗ್ನಿಷನ್ ಅಂತ ವೈಲ್ ಅದು ಅಷ್ಟೇನು ಡಿಫ್ರೆನ್ಸ್ ಎಲ್ಲ ಆಗೋದಿಲ್ಲ ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಈ ನಮ್ಮ ಸೊಸೈಟಿಯಲ್ಲಿ ನಮಗೆ ರೆಕಗ್ನಿಷನ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ನಿಮ್ಗೆ ಎಲ್ಲ ಈ ನೀವೆಲ್ಲ ಕೆಲಸ ಮಾಡ್ತಿರಲ್ಲ ದಟ್ ಫ್ರಿಕ್ಷನ್ ಕಡಿಮೆ ಆಗುತ್ತೆ ಪೀಪಲ್ ವಿಲ್ ಕಮ್ ಫ್ರಮ್ ಆಲ್ ಟ್ರೈ ಟು ನಿಮ್ ಕೆಲಸ ಸಹಾಯ ಮಾಡ್ತಾರೆ ಸೊ ಡೆಫಿನೆಟ್ಲಿ ಇಟ್ ಹೆಲ್ಪ್ಸ್ ನಾವು ನಿಮ್ ಜೊತೆ ತುಂಬಾ ಹೊತ್ತು ಮಾತಾಡ್ಬೇಕು ಅಂತ ಹೇಳಿದ್ರು ಕೂಡ ಅದ್ ಎಲ್ಲೋ ಒಂದ್ ಕಡೆ ಹೃದಯ ಹೇಳ್ತಾ ಇದೆ ಸದ್ಯಕ್ಕೆ ಇಷ್ಟು ಸಾಕು ಯಾಕೆಂದ್ರೆ ಡಾಕ್ಟ್ರಿಗೆ ಒಂದಷ್ಟು ಬೇರೆ ಬೇರೆ ಕೆಲಸಗಳ ಒತ್ತಡ ಇರೋದ್ರಿಂದ ಅವ್ರನ್ನ ಮಾತಾಡಿಸಿದ್ದೀರಾ ಬಟ್ ಇಷ್ಟು ಖುಷಿ ಪಡಿ ಆದರೆ ಮತ್ತೊಂದು ಸಲ ಮಾತಾಡುವಂಥ ಅವಕಾಶಗಳು ಸಿಗಲಿ ಅನ್ನುವಂಥ ಮಾತನ್ನ ಹೃದಯ ಹೇಳ್ತಾ ಇದೆ ಹಾಗಾಗಿ ನಾವು ಕೂಡ ಇಷ್ಟು ಹೊತ್ತು ಸಮಯ ನಮಗೆ ಕೊಟ್ಟು ತುಂಬ ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡು ನಮ್ಮ ಪ್ರೇಕ್ಷಕರೊಟ್ಟಿಗೂ ಕೂಡ ಇದೆಲ್ಲವೂ ತಿಳಿಯೋ ರೀತಿಯಲ್ಲಿ ಮತ್ತು ಪ್ರೇರಣೆ ಕೊಡೋ ರೀತಿಯಲ್ಲಿ ನೀವು ಮಾತನಾಡಿದ್ದು ಅದಕ್ಕೆ ನಾವು ಎಷ್ಟು ಆಭಾರಿ ಧನ್ಯವಾದ ಹೇಳಿದರೂ ಕೂಡ ಕಡಿಮೆ ಧನ್ಯವಾದಗಳು ಡಾಕ್ಟ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಹಳ ಬಹಳ ಖುಷಿ ಆಯ್ತು ಡಾಕ್ಟರ್ ಅಂದ್ರೆ ನಿಮ್ಮನ್ನ ಭೇಟಿ ಮಾಡಿರುವಂತದ್ದು ಬಹುಶಃ ಮಾತುಗಳಲ್ಲಿ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಹೃದಯ ತುಂಬಿ ಬಂದಿದೆ ಅಂತ ಹೇಳೋಣ ಅದ್ರ ಜೊತೆಗೆ ನಾನು ಅಂದ್ರೆ ಒಂದು ಮಾತು ನೇರವಾಗಿ ಕ್ಯಾಮ್ರಾಗೆ ಹೇಳಬೇಕು ಯಾಕಂದ್ರೆ ಡಾಕ್ಟರ್ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅಂದ್ರೆ ಈ ಎಲ್ಲ ಸಕ್ಸಸ್ ಗಳ ಹಿಂದೆ ನಿಂತಿರುವಂತ ನಿಮ್ಮ ಧರ್ಮಪತ್ನಿ ಅವರಿಗೆ ಮ್ಯಾಮ್ ನೀವು ಅಂದ್ರೆ ಒಬ್ಬ ಸಿಂಗಲ್ ಪ್ಯಾರೆಂಟ್ ತರ ನಿಂತು ಮಕ್ಕಳನ್ನ ಬೆಳೆಸಿ ಇವ್ರನ್ನ ಸಮಾಜಕ್ಕೆ ಬಿಟ್ಟುಕೊಟ್ಟಿದ್ದಕ್ಕೆ ಇವತ್ತು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಎಷ್ಟೊಂದು ಸಹಸ್ರ ಬದುಕುಗಳಿಗೆ ದೀಪ ಆಗಿದ್ದಾರೆ ಹಾಗಾಗಿ ಅದರ ಹಿಂದಿನ ಶಕ್ತಿ ನೀವು ಥ್ಯಾಂಕ್ಸ್ ಥ್ಯಾಂಕ್ ಯು ಮಚ್ ಮ್ಯಾಮ್ ಯು ನೋಡಿದ್ರಲ್ಲ ವೀಕ್ಷಕರೇ ನಿಜಕ್ಕೂ ಅಂದ್ರೆ ಇಷ್ಟೊಂದು ಲಕ್ಷಾಂತರ ಹೃದಯಗಳ ಕಾಳಜಿ ವಹಿಸುವಂತ ಹೃದಯ ಹೇಗಿರುತ್ತೆ ಅನ್ನೋದು ಇವತ್ತು ನಮ್ಮ ಅರಿವಿಗೆ ಬಂತು ನಿಜಕ್ಕೂ ಯಾಕಂದರೆ ನಮ್ಮ ಹೃದಯ ಕೂಡ ತುಂಬಿ ಬಂದಿದೆ ಈ ಸಂಚಿಕೆ ನಿಮ್ಮ ಹೃದಯದಲ್ಲೂ ಕೂಡ ಒಂದು ಹೊಸ ಚೈತನ್ಯ ತುಂಬುತ್ತೆ ಎನ್ನುವಂಥ ವಿಶ್ವಾಸದೊಂದಿಗೆ ಇವತ್ತಿನ ವಾರದ ಅತಿಥಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ